21 inches 2500 watts. हाँ सर. सो इधर बेस ही दसर. सो इतर कस्टमाइजेबल यावदो स्पीकर न्यू हाको बोल देता रहना. हाँ सर. स्पीकर कस्टमर बजट प्रकार इल कस्टमाइज आगत. हाँ सर. सो इले या हैसर हाक कोड़ बेको कस्टमाइजेशन ना इले या डिजाइन बेक अवरी क्या इतर डिजाइन प्लेन केलोल जना प्लेन डिजाइन्स के अतर केलोल जना इतर कटिंग. सो इधर ली JBL अंत हेली वन ब्रांड इधे. सो अदर द्वंदो एक्सक्लूसिव डीलरशिप इधे सर नमली पार्टी बॉक्सेस अली. सो JBL अली ऑल मॉडल्स पर सिगते निमग टावर स्पीकर इधो डबल 15 स्पीकर एंड 1 HF इरते इधर ली. सो इधो न्यू फोकस आगे नोड बोधो इधो इल मेंशन मरी इधर कंपनी ओरो दिस इज 1200 वॉट्स कंड इधो जेन्युइन एम्पलीफायर इरते अदर गारंटी इरता. ओ के गारंटी इज यस सर. सो NX ऑडियो का नाउ एक्सक्लूसिव डिस्ट्रीब्यूटर देवे फॉर ऑल ऑफ कर्नाटक सर. ओके यस सर प्लीज. सो ಇದನ್ನೆಲ್ಲ ಆಪರೇಷನ್ ಎಲ್ಲ ಏನಿದೆ ಮಿಕ್ಸರ್ಸ್ ಆಪರೇಟ್ ಮಾಡೋದು ಎಲ್ಲ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ಬೇಕಂದ್ರೆ ಸ್ವಲ್ಪ ಸಮಯ ಕೊಡಬೇಕಾಗತ್ತೆ ನಮಗೆ. ಅವ್ರದ್ದು ಲೇಸರ್ ಕಟ್ಟಿಂಗ್ ಆಗಿ ಅವ್ರ ಹೆಸರು ಬಂದಿದೆ. ಸೊ ಇವು ಎಲ್ಲ ಮಾಡಲಿಕ್ಕೆ. ಸೊ ದಟ್ ಈಸ್ ವೈ ನಾವು ಯಾವುದು ಕಸ್ಟಮರ್ಸಿಗೆ ರಿಕ್ವೆಸ್ಟ್ ಮಾಡ್ತೀವಿ ಫಸ್ಟ್ ಟ್ರೈನಿಂಗ್ ತೊಗೊಳ್ಳಿ ಆಮ್ಯಾಗ ನಾವು ಮೆಟೀರಿಯಲ್ ಕೊಡ್ತೇವೆ. ಇದು ಟ್ರೈನಿಂಗ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅಬ್ಸೊಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಟ್ರೈನಿಂಗ್. ಸಪೋಸ್ ನೀವು ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ವಿಡಿಯೋನ ಮಾಡ್ತಾ ಇರೋದು ಸೌಂಡ್ ಸಿಸ್ಟಮ್ದಲ್ಲಿ ಮೆಗಾಟ್ರಾನಿಕ್ ಸೌಂಡ್ ಸಿಸ್ಟಮ್ ಅವ್ರದ್ದು ನಾವು ವಿಡಿಯೋ ಮತ್ತೊಂದ್ಸಲ ಮಾಡ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಲ್ಲ ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್ಲಿಂದ CBTಗೆ ಹೋಗೋದು ರೋಡ್ ಇದು. ಇಲ್ಲಿಂದ ನಿಮಗೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಇದೆ, 15 meters ಇದೆ. ಸ್ನೇಹಿತರೆ ಆರಾಮಾಗಿ ನೀವು ನಡ್ಕೊತ ಬರ್ಬೋದು. ರೈಲ್ವೆ ಸ್ಟೇಷನ್ ಹೊರಗಡೆ ನೀವು ಬಂದ ತಕ್ಷಣನೇ ನಿಮಗೆ ಲೆಫ್ಟ್ ಸೈಡ್ನ ಒಂದು ರೋಡ್ ಸಿಗುತ್ತೆ. ಆ ರೋಡ್ ಇರೋ ಸೀದಾ ನೀವು ಮುಂದ್ಗಡೆ ಬಂತಂದರೆ ನಿಮಗೆ ಇಲ್ಲಿ ಬೋರ್ಡ್ ಎಲ್ಲ ಕಾಣ್ತಾ ಇದೆ. ಇದು ಸ್ವಲ್ಪ ಮುಂದೆ ನೀವು ಬಂತಂದರೆ ಇನ್ನೊಂದು ನಿಮಗೆ ಏನಿದೆ ದೊಡ್ಡ ಬೋರ್ಡ್ ಕಾಣ್ತಾ ಇದೆಯಲ್ಲ, ಅದರ ಹಿಂದೆ ಇನ್ನೊಂದು ಬ್ಲ್ಯಾಕ್ ಬೋರ್ಡ್ ಕಾಣ್ತಾ ಇದೆಯಲ್ಲ, ಅದರ ಅಪೋಸಿಟ್ ನಿಮಗೆ ಸೌಂಡ್ ಸಿಸ್ಟಮ್ನ ಇದೆ. ಇದು ನೀವು ಎಲ್ಲ ಇಲ್ಲೇ ನೋಡ್ಕೋಬೋದು. ಅದರ ಅಪೋಸಿಟ್ ನಿಮಗೆ ಮೆಗಾಟ್ರಾನಿಕ್ಸ್ ಅಂಥೇಳಿ ಇಲ್ಲೇ ನಿಮಗೆ ಬೋರ್ಡ್ನ ಕಾಣ್ತಾ ಇದೆ. ಇದೇ ಸಿನಿಮಾ ಜಾಸ್ತಿ ದೂರ ಇಲ್ಲ, ವಾಕೇಬಲ್ ಡಿಸ್ಟೆನ್ಸ್ ಇದೆ. ರೈಲ್ವೆ ಸ್ಟೇಷನ್ ರೋಡ್ ಇದು, ಹುಬ್ಬಳ್ಳಿಯಲ್ಲಿ ಬರುತ್ತೆ. ಈಗ ಸದ್ಯಕ್ಕೆ ನಾವು ಶಾಪ್ ಒಳಗಡೆ ಹೋಗೋಣ ಫ್ರೆಂಡ್ಸ್. ಇಲ್ಲಿ ಯಾವ್ಯಾವ ವೆರೈಟಿ ಇದೆ, ಯಾವ್ಯಾವ ಥರ ಇದೆ, ಅದರ ಬಗ್ಗೆ ಎಲ್ಲ ನಿಮಗೆ ಟೋಟಲ್ ಆಗಿ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ಈಗ ಶಾಪ್ ಒಳಗಡೆ ಬಂದಿದ್ದೀವಿ ಫ್ರೆಂಡ್ಸ್. ನಾವು ನಿಮಗೆ ಏನಿದೆಲ್ಲ ಡಿಜಿದಲ್ಲಿ ನಿಮ್ಗೆ ಎಲ್ಲ ಥರದ್ದು ಸ್ಪೀಕರ್ ಆಯಿತು, ಮೈಕ್ ಆಯಿತು, ಎಲ್ಲ ಐಟಮ್ನ ಇವ್ರ ಕಡೆ ಸಿಗುತ್ತೆ. ನಿಮಗೆ ಆಂಪ್ಲಿಫೈಯರ್ ಬೇಕು, ಮಿಕ್ಸರ್ ಬೇಕು, ಏನು ಬೇಕಲ್ಲ ಟೋಟಲ್ ಎಲ್ಲ ಐಟಮ್ ಇದೆ. ಈ ಥರ ನಿಮಗೆ ದೊಡ್ಡ ದೊಡ್ಡ ಎಲ್ಲ ಡಿಜೆ ಬಾಕ್ಸ್ ಬೇಕಂತ ಹೇಳಿದ್ರೆ ಸ್ನೇಹಿತರೆ, ಈ ಥರ ಎಲ್ಲ ವೆರೈಟಿ ತುಂಬ ಇದೆ. ಯಾಕಂದರೆ ನೀವು ಎಲ್ಲರೂ ಕೇಳ್ತಾಯಿದ್ರು ಸರ್ ಇಷ್ಟು ವ್ಯಾಟಿಂದ ರೇಟ್ ಎಷ್ಟು, ಅಷ್ಟು ವ್ಯಾಟಿಂದ ರೇಟ್ ಎಷ್ಟು ಬೀಳುತ್ತೆ ಅಂಥೇಳಿ. ಇದು ಸ್ಪೀಕರ್ದಲ್ಲಿ ಏನಿಲ್ಲ ಅಂದಂಗೆ ಇಷ್ಟು ಥರ ಎಲ್ಲ ವೆರೈಟಿ ಇದೆ. ನಿಮಗೆ ಒಂದು ವೆರೈಟಿ ನಾನು ಹೇಳಿದೆ ಅಂದರೆ ಅದರಾಗೂ ತುಂಬ ವೆರೈಟಿ ಬರುತ್ತೆ, ಬೇರೆ ಬೇರೆ ವ್ಯಾಟ್ ಬರುತ್ತೆ, ಬೇರೆ ಬೇರೆ ಕ್ವಾಲಿಟಿ ಇರುತ್ತೆ. ಇದೆಲ್ಲ ನೀವು ತಿಳ್ಕೊಬೇಕಂತ ಹೇಳಿದರೆ ಸ್ನೇಹಿತರೆ, ಸೀದಾ ಈ ಶಾಪಿಗೆ ವಿಸಿಟ್ ಮಾಡಬೇಕು. ನೀವು ಅಲ್ಲೇ ಕುಂತ ಎಲ್ಲ ನೀವು ಕೇಳಿದಂದರೆ ಅಷ್ಟು ಎಲ್ಲ ನಿಮಗೆ ತರ್ಸೋಕ್ಕಾಗಲ್ಲ. ಯಾಕಂಥೇಳಿದ್ರೆ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ವೆರೈಟಿ ಇರುತ್ತೆ, ಇಷ್ಟೆಲ್ಲ ನಿಮಗೆ ಬೇರೆ ಬೇರೆ ಉಫರ್ದಲ್ಲಿ ಆಯಿತು, ಬೇರೆ ಬೇರೆ ಸ್ಪೀಕರ್ದಲ್ಲಿ ಆಯಿತು, ಬೇರೆ ಬೇರೆ ವೆರೈಟಿ ಇರುತ್ತೆ, ಬೇರೆ ಬೇರೆ ನಿಮಗೆ ಬಾಕ್ಸ್ ಇರುತ್ತೆ. ಇದೆಲ್ಲ ನಿಮಗೆ ನಾಲೆಜ್ ಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕಂತ ಹೇಳಿದರೆ ನೀವು ಇಲ್ಲೇ ವಿಸಿಟ್ ಮಾಡಬೇಕು ಸ್ನೇಹಿತರೆ. ನೀವು ಅಲ್ಲೇ ಕುಂತ ಫೋನ್ದಲ್ಲಿ ಮಾತಾಡೋಕ್ಕಿಂತ ಇಲ್ಲೇ ಬಂದು ವಿಸಿಟ್ ಮಾಡಿರಿ. ವಿಸಿಟ್ ಮಾಡಿ ಎಲ್ಲ ಥರದ್ದು ಇದನ್ನು ನೀವು ಇನ್ಫಾರ್ಮೇಷನ್ನ ತೊಗೋಬೋದು. ಬಟ್ ನೀವು ಅಲ್ಲೇ ಕುಂತ ನೀವು ಅಲ್ಲೇ ಫೋನ್ ಮಾಡಿದಂದರೆ ಏನಾಗುತ್ತೆ ಅಂತ ಹೇಳಿದರೆ, ಸರ್ ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಕೊಡಬೇಕು ಅಷ್ಟು ಇನ್ಫಾರ್ಮೇಷನ್ನ ಕೊಡ್ತಾರೆ. ಬಟ್ ಅದು ಕ್ವಾಲಿಟಿ ಗಿಲಿಟಿ ಎಲ್ಲ ನೀವು ನೋಡ್ಬೇಕಂತ ಹೇಳಿದರೆ, ಅದರ ವಾಯ್ಸ್ ನೋಡಬೇಕು, ಅದರ ಸೌಂಡ್ ನೋಡಬೇಕು, ಅದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ನೀವು ಇಲ್ಲೇ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿದಂದರೆ ನಿಮ್ಗೆ ಎಲ್ಲ ಥರದ್ದು ಇನ್ಫಾರ್ಮೇಷನ್ನ ಸಿಗುತ್ತೆ. ಈಗ ಸರ್ ಅದರ ಸರಿಗೆ ಬೆಟ್ಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ, ನಿಮ್ಮೆಲ್ಲರಿಗೆ ಸ್ವಾಗತ ಮೆಗಾಟ್ರಾನಿಕ್ ಶೋರೂಮಿಗೆ. ಓಕೆ, ಮೋಸ್ಟ್ ವೆಲ್ಕಮ್. ಎಸ್ ಸರ್ ಬರ್ರಿ ಸರ್. ಯಾಕಂದ್ರೆ ನಾವು ಹಿಂದಿ ಒಳಗೆಲ್ಲ ವಿಡಿಯೋ ಮಾಡಿದ್ದೀವಿ, ನಮ್ಮ ಕರ್ನಾಟಕ ಸ್ನೇಹಿತರು ಏನಾದಾರಲ್ಲ ಎಲ್ಲರೂ ಸರ್ ಕನ್ನಡದಾಗ ವಿಡಿಯೋ ಮಾಡಿ ಅಂತ ಭಾಳ ತುಂಬ ಕಮೆಂಟ್ ಮಾಡ್ತಾಯಿದ್ರು. ಅದೇ ಸಲುವಾಗಿ ನಿಮ್ಮ ಕಡೆ ಮತ್ತೊಂದ್ಸಲ ಬಂದಿದ್ದೀವಿ ಸರ್, ಈಗ ಕನ್ನಡದಲ್ಲಿ ವಿಡಿಯೋ ಮಾಡಬೇಕಂಥೇಳಿ. ಸರ್ ಯಾವ ಥರ ಇದು ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್, ಯಾವ ಥರ ಸೌಂಡ್ ಸಿಸ್ಟಮ್ ಇರುತ್ತೆ, ಏನಿರುತ್ತೆ, ನಾವು ಯಾವ ರೇಟ್ಲಿಂದ ನಾವು ಒಂದು ಸಣ್ಣ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದರೆ ಯಾವ ಥರ ಸ್ಟಾರ್ಟ್ ಮಾಡ್ಬೋದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಶೋರ್. ಸೊ ಫಸ್ಟ್ ಆಫ್ ಆಲ್ ನೋಡಿ, ನಮ್ಮ ಮೆಗಾಟ್ರಾನಿಕ್ ಶೋರೂಮಲ್ಲಿ ನಿಮಗೆ ಹೊಸ ಬಿಸ್ನೆಸ್ ಮಾಡಬೇಕಂದ್ರೆ ಫಸ್ಟು ನೀವು ಇಲ್ಲಿ ನಮ್ಮ ಶಾಪಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮದು ಯಾವ ಡೇಟಿಗೆ ಅವೈಲೇಬಲ್ ಇದೆ ಆ ಅವೈಲೇಬಲ್ ಡೇಟ್ ತಂದುಬಿಟ್ಟು ನೀವು ಇಲ್ಲೇ ಟ್ರೈನಿಂಗಿಗೆ ಬರ್ಬೋದು. ಓಕೆ, ಫಸ್ಟ್ ನಮ್ಮಲ್ಲಿ ಟ್ರೈನಿಂಗ್ ಆಗುತ್ತೆ. ಓಕೆ. ಸೊ ಫಸ್ಟ್ ನಾವು ಏನು ತಿಳ್ಕೊತೀವಿ, ಕಸ್ಟಮರ್ ಬಜೆಟ್ ಏನಿದೆ.
ಆ ಬಜೆಟ್ ಪ್ರಕಾರ ನಾವು ಟ್ರೈನಿಂಗ್ ಮಾಡ್ತೇವೆ ಸೊ ಸಪೋಸ್ ನಿಮಗೆ ಸರ್ ನಮಗೆ 1 ಲಕ್ಷ ಬಜೆಟ್ ಇದೆ ಸರ್ ನಾವು 1 ಲಕ್ಷ ಅಲ್ಲಿ ಸಿಸ್ಟಮ್ ಸ್ಟಾರ್ಟ್ ಮಾಡ್ಬೇಕಂತ ಬಹಳ ಸುಮಾರು ಜನ ಹೇಳ್ತಾ ಇದ್ರು ಅವರಿಗೆ 1 ಲಕ್ಷ ಅಲ್ಲಿ ನಾವು ಏನೇನು ಕೊಡಬಹುದು ಯಾವ ತರ ಮಿಕ್ಸರ್ಸ್ ಆಂಪ್ಲಿಫೈಯರ್ಸ್ ಸ್ಪೀಕರ್ ಯಾವ ತರ ಬರುತ್ತೆ ಅದನ್ನ ಅವ್ರ ಬಜೆಟ್ ತಿಳ್ಕೊಂಡು ಇಲ್ಲೇ ಟ್ರೈನಿಂಗ್ ಮಾಡ್ತೀವಿ ಟ್ರೈನಿಂಗ್ ಅಲ್ಲಿ ನಾವು ಏನು ಮಾಡ್ತೀವಿ ಫಸ್ಟ್ ಆಫ್ ಆಲ್ ನಿಮಗೆ ಈ ತರ ವೈರಿಂಗ್ ಸೀರೀಸ್ ವೈರಿಂಗ್ ಏನಿರುತ್ತೆ ಪ್ಯಾರಲ್ ವೈರಿಂಗ್ ಏನಿರುತ್ತೆ ಅದನ್ನೆಲ್ಲ ಟ್ರೈನಿಂಗ್ ಮಾಡಿ ಆಮೇಲೆ ನಿಮ್ಮ ಸಿಸ್ಟಮ್ ಬಗ್ಗೆ ನಿಮ್ಮ ಸಿಸ್ಟಮ್ದು ವೈರಿಂಗ್ ಹೆಂಗಾಗತ್ತೆ ಟೋಟಲ್ ಡೀಟೇಲ್ ಆಗಿ ಕೊಟ್ಬಿಟ್ಟು ಆಮೇಲೆ ಮಟೀರಿಯಲ್ ಕೊಡ್ತೀವಿ ಯಾಕಂದರೆ ಈ ಮಟೀರಿಯಲಲ್ಲಿ ಮಟೀರಿಯಲ್ ಹಾಳು ಮಾಡಲಿಕ್ಕೆ ಜಾಸ್ತಿ ಟೈಮ್ ಬೇಡ ಇದರಲ್ಲಿ ಜಲ್ದಿ ಹಾಳು ಮಾಡ್ಕೋಬಹುದು ಆ್ಯಂಡ್ ಇಲ್ಲೇನಾಗತ್ತೆ ಕಸ್ಟಮರ್ದು ಏನಂತೀವಿ ಕಸ್ಟಮೈಸೇಷನ್ ಆಗತ್ತೆ ಸೊ ಕಸ್ಟಮೈಸೇಷನ್ಗೆ ಆಲ್ವೇಸ್ ಟೈಮ್ ಜಾಸ್ತಿ ಆಗತ್ತೆ ಈ ಥರ ನೋಡಿ ಈಗ ಇದು ಇದು ಜ್ಯಾಲ್ರಿ ಇದೆ ಓಕೆ ಒಂದು ಕಸ್ಟಮರ್ ಜ್ಯಾಲ್ರಿ ಇದೆ ಈ ಕಸ್ಟಮರ್ ಏನು ಮಾಡಿದಾರೆ ಅವ್ರದ್ದು ಲೇಸರ್ ಕಟ್ಟಿಂಗ್ ಆಗಿ ಅವ್ರ ಹೆಸರು ಬಂದಿದೆ ಸೊ ಇವು ಎಲ್ಲ ಮಾಡಲಿಕ್ಕೆ ಸರ್ ಒನ್ ಸ್ಪಾಟ್ ಸಿಗಲ್ಲ ಇದು ಹೌದು ಸೊ ಇದರದ್ದು ಕಸ್ಟಮೈಸ್ಡ್ ಇದೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ನಮಗೆ ಸೊ ಹಾ ಸೊ ನೀವು ಯಾವಾಗೂ ನಮ್ಮ ಹತ್ರ ಬಂದ್ರೆ ಇಮಿಡಿಯೇಟ್ಲಿ ಬಂದ ತಕ್ಷಣ ಅದೇ ದಿನಕ್ಕೆ ನಿಮಗೆ ಮೆಟೀರಿಯಲ್ ಸಿಗತ್ತೆ ಅಂತಿರಲ್ಲ ನೀವು ಸ್ವಲ್ಪ ಪ್ರಯರ್ ಬುಕಿಂಗ್ ಮಾಡಿದ್ರೆ ಈಸಿ ಆಗಿ ನಾವು ನಿಮಗೆ ಮಟೀರಿಯಲ್ ಕೊಡಬಹುದು ಅಷ್ಟೊಳಗೆ ನಿಮ್ಮ ಟ್ರೈನಿಂಗ್ ಆಗತ್ತೆ ಪರ್ಟಿಕ್ಯುಲರ್ ಡೇಟ್ಸ್ ಯಾವ ಡೇಟ್ಸ್ ಅಲ್ಲಿ ನಾವು ಅವೈಲೇಬಲ್ ಇರ್ತೀವಿ ಆ ಡೇಟ್ಸ್ ನಾವು ಟ್ರೈನಿಂಗ್ ಮಾಡಬಹುದು ನಾವು ಮ್ಯಾನ್ಯುಯಲ್ ಕ್ರಾಸ್ ಓವರ್ ಆಗ್ಲಿ ಡಿಜಿಟಲ್ ಕ್ರಾಸ್ ಓವರ್ ಆಗ್ಲಿ ಮಿಕ್ಸರ್ಸ್ ಆಗ್ಲಿ ಡಿಜಿಟಲ್ ಮಿಕ್ಸರ್ಸ್ ಆಗ್ಲಿ ಅವೆಲ್ಲ ಟ್ರೈನಿಂಗ್ಸ್ ಮಾಡೇನೆ ಮೆಟೀರಿಯಲ್ ಅದರಲ್ಲಿ ಏನಾಗುತ್ತೆ ನಮ್ದೇ ಹೆಸರಿಗೆ ಒಂದು ಚಿಕ್ಕಿ ಬರ್ಲಿಕ್ಕೆ ಚಾನ್ಸ್ ಇರತ್ತೆ ಸೊ ದಟ್ ಈಸ್ ವೈ ನಾವು ಯಾವುದು ಕಸ್ಟಮರ್ಸ್ ರಿಕ್ವೆಸ್ಟ್ ಮಾಡ್ತೀವಿ ಫಸ್ಟ್ ಟ್ರೈನಿಂಗ್ ತೊಳಿ ಆಮೇಲೆ ನಾವು ಮೆಟೀರಿಯಲ್ ಕೊಡ್ತೇವೆ ಇದು ಟ್ರೈನಿಂಗ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಅಬ್ಸೊಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಟ್ರೈನಿಂಗ್ ಸಪೋಸ್ ನೀವು ಮೆಟೀರಿಯಲ್ ತೊಗೊಂಡಿಲ್ಲ ಸರ್ ನನಗೆ ಮೆಟೀರಿಯಲ್ ಬೇಡ ಐ ಜಸ್ಟ್ ವಾಂಟ್ ಟ್ರೈನಿಂಗ್ ನಾನು ಬಂದು ಟ್ರೈನಿಂಗ್ ತಗೋಬೇಕು ಅಂದ್ರೂ ನಮ್ ಬೇರೆ ಕಸ್ಟಮರ್ ಜೊತೆಗೆ ಅವ್ರು ಕುಂತು ಟ್ರೈನಿಂಗ್ ನ ತಗೋಬಹುದು ಯಾವ ಡೇಟ್ಸ್ ಟ್ರೈನಿಂಗ್ ಇರುತ್ತೆ ಆ ಡೇಟ್ಸ್ ಬಂದು ಅವ್ರು ಅವ್ರ ಜೊತೆಗೆ ಕುಂತು ಟ್ರೈನಿಂಗ್ ತಗೋಬಹುದು ಯಾರ್ದು ಕಸ್ಟಮರ್ ಹೊಸ ಕಿಟ್ ತಗೋತಾ ಇದಾರೆ ಅವ್ರಿಗೆ ಬರೀ ನಾನು ಟ್ರೈನಿಂಗ್ ತಗೊಂಡು ಹೋಗ್ಬೇಕು ಟ್ರೈನಿಂಗ್ ತಗೊಂಡ್ ಕ್ಯಾಸ ಆಮೇಲೆ ನಾವು ಬೇರೆದವ್ರ ಕಡೆ ಹೋಗಿ ಒಂದು ಫ್ಯೂಚರ್ ಅಲ್ಲಿ ಅವ್ರು ಪ್ಲಾನ್ ಮಾಡಬಹುದು ಈಗ ಸದ್ಯಕ್ಕೆ ಅವ್ರು ಟ್ರೈನ್ ಆಗಿ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋದ್ರು ಅವ್ರಿಗೆ ಇನ್ನೂ ಟ್ರೈನಿಂಗ್ ಆಗುತ್ತೆ ಟ್ರೈನಿಂಗ್ ಆದ್ಮೇಲೆ ಮೆಟೀರಿಯಲ್ ತೊಳೆದು ಬೆಟರ್ ಇರುತ್ತೆ ಓಕೆ ಆ ಥರನೂ ಆಪ್ಷನ್ ಇದೆ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಕರ್ನಾಟಕ ಜನರಿಗೆ ಒಂದು ಒಳ್ಳೆ ಒಂದು ಉದ್ಯೋಗ ಕೊಡ್ತಾ ಇದ್ದೀರಾ ಇದೇ ಥರ ನಮ್ಮ ಎಲ್ಲ ಕರ್ನಾಟಕ ಜನಗೆ ಒಂದು ಒಳ್ಳೆ ಬಿಸ್ನೆಸ್ ಆಗಲಿ ಅವ್ರದ್ದು ಒಂದು ಸಣ್ಣ ಬಿಸ್ನೆಸ್ ಆಗಲಿ ಅಂತೇಳಿ ನಮ್ಮದು ಚಾನಲ್ ನಾವು ಇದು ಮಾಡ್ತಾ ಇದ್ದೀವಿ ಅದರಲ್ಲಿ ನಿಮ್ಮದು ಸ್ವಲ್ಪ ಪಾರ್ಟಿಸಿಪೇಟ್ ಈಗ ಆಗ್ತಾ ಇದೆ ಇದೇ ಥರ ನಮ್ಮ ಕಸ್ಟಮರ್ಗೆ ಎಲ್ಲರಿಗೆ ಒಳ್ಳೇದಾಗಲಿ ಅಂತ ನಾವು ಇದು ಮಾಡ್ತೀವಿ ಅದೇ ಸರ್ ಸ್ವಲ್ಪ ಸಿಸ್ಟಮನ್ನು ತೋರಿಸ್ಬಿಡಿ ಸರ್ ಯಾವ್ಯಾವ ಇದೆ ಯಾವ್ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಈಗ ನಾವು ಮೆಗಾಟ್ರಾನಿಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಹಾಂ ಸರ್ ಗ್ರೌಂಡ್ ಫ್ಲೋರಿಗೆ ಹೋಗೋಣ ಗ್ರೌಂಡ್ ಫ್ಲೋರಿಗೆ ಹೋಗಿ ಅಲ್ಲೇ ನಾನು ನಿಮಗೆ ಯಾವ ಥರ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿಗತ್ತೆ ನಾವು ಏನೇನು ಪ್ರಾಡಕ್ಟ್ಸ್ನ ಕವರ್ ಮಾಡ್ತಾ ಇದ್ದೀವಿ ಸ್ವಲ್ಪ ಇವತ್ತು ಡೀಟೇಲ್ ಆಗಿ ನೋಡಲಿಕ್ಕೆ ಟ್ರೈ ಮಾಡೋಣ ಓಕೆ ಸರ್ ಓಕೆ ಸೊ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಬೇಸಿಕ್ ಪ್ರಾಡಕ್ಟಿಂದ ಸ್ಟಾರ್ಟ್ ಮಾಡೋಣ ಈಗ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿದೆ ಓಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಟೈಮಿಗೆ ನಿಮಗೆ ಯಾವ ಥರ ವಾಟೇಜ್ ಯೂಸ್ ಆಗುತ್ತೆ ಆ ವಾಟೇಜ್ನ ತಿಳ್ಕೊಳ್ಳೋಣ ಓಕೆ ಪ್ಲೀಸ್ ಬನ್ನಿ ಸೊ ಈ ಥರ ಫಸ್ಟ್ ಬಾಕ್ಸ್ ಇದಕ್ಕೆ ನಾವು ಸಿಂಗಲ್ 15 ಬಾಕ್ಸ್ ಅಂತ ಕರಿತೀವಿ ಇದರಲ್ಲಿ ಒಂದು 15-inch ಸ್ಪೀಕರ್ ಇರುತ್ತೆ ಅಂಡ್ ಒಂದು HF ಡ್ರೈವರ್ ಇರುತ್ತೆ ಓಕೆ ಸೊ 15-inch ಅಲ್ಲಿ ಸುಮಾರು ವ್ಯಾಟೇಜ್ ಸಿಗುತ್ತೆ ನಿಮಗೆ 200 watts 300 watts 400 watts 500 watts ಆ ತರ ಬೇರೆ ಬೇರೆ ವ್ಯಾಟೇಜ್ ಸಿಗುತ್ತೆ ಸೊ ಆ ವ್ಯಾಟೇಜ್ ಅಲ್ಲಿ ನಿಮ್ ಪ್ರೈಸಸ್ ಚೇಂಜ್ ಹಾಕೊಂಡು ಹೋಗುತ್ತೆ ಸೊ ಕೆಲವೊಂದು ಕಸ್ಟಮರ್ಸ್ ನಮಗೆ ಕೇಳ್ತಾರ ಸರ್ ಇದು ಎರಡ್ ಟಾಪ್ ತಗೊಂಡ್ರೆ ಎಷ್ಟು ಪ್ರೈಸ್ ಆಗತ್ತೆ ಪ್ರೈಸಿಂಗ್ ನಮಗೆ ಹೇಳಲಿಕ್ಕೆ ಆಗಲ್ಲ ಸರ್ ಬಿಕಾಸ್ ಇದು ಕಸ್ಟಮೈಸ್ ಸೌಂಡ್ ಕಸ್ಟಮೈಸ್ ಸೌಂಡ್ ಅಲ್ಲಿ ನಾವು ಒಂದು ಫಿಕ್ಸ್ಡ್ ಪ್ರೈಸ್ ಹೇಳಲಿಕ್ಕೆ ಬರಲ್ಲ ಇಲ್ಲಿ ಕಸ್ಟಮರ್ ಬಂದಾಗ ಅವ್ರದ್ದು ವೆರೈಟೀಸ್ ಚೇಂಜ್ ಹಾಕೊಂಡು ಹೋಗುತ್ತೆ ಸೊ ಎಕ್ಸಾಂಪಲ್ಗೆ ಈ ತರ ಬಾಕ್ಸ್ ತಗೋಬೇಕಂದ್ರೆ 4 ಬಾಕ್ಸ್ ಅದರದ್ದು ಆಂಪ್ಲಿಫೈಯರ್ ಓಕೆ ಸೊ ಅಪ್ರಾಕ್ಸಿಮೇಟ್ಲಿ ಇದರದ್ದು ಕಾಸ್ಟ್ ಅರೌಂಡ್ 45,000 ಜೋಡಿಗಿದೆ ಈ ಬಾಕ್ಸ್ ಸೊ ಎರಡು ಜೋಡಿ ತಗೊಂಡ್ರೆ 90,000 ಪ್ಲಸ್ ಅದರದ್ದು ಆಂಪ್ಲಿಫೈಯರ್ ಮಿಕ್ಸರ್ ಅಂಡ್ ಸ್ಟೆಪ್ಲೈಸರ್ ಏನೇನು ಬೇಕು ಅದನ್ನ ಸಪ್ರೇಟ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೇವೆ ಸೊ ಇದಕ್ಕೆ ಆಂಪ್ಲಿಫೈಯರ್ ಯೂಸ್ ಆಗೋದು 4,000 ಮಾಡೆಲ್ ಆಂಪ್ಲಿಫೈಯರ್ ಯೂಸ್ ಆಗುತ್ತೆ ಇದೇ ಬ್ರ್ಯಾಂಡಿಂದು ಸೊ ಆಂಪ್ಲಿಫೈಯರ್ 30,000 ರೇಂಜ್ ಇಂದ ಸ್ಟಾರ್ಟ್ ಇದೆ 25-30,000 ವರೆಗೆ ಇದೆ ಮ್ಯಾಕ್ಸಿಮಮ್ ಇದಕ್ಕೆ ಸೂಟ್ ಆಗಿರೋದು ಆಂಪ್ಲಿಫೈಯರ್ ಸೊ ಸೆಕೆಂಡ್ ಬಾಕ್ಸ್ ಏನ್ ಬರುತ್ತೆ ಈ ತರ ಬರುತ್ತೆ
ಈ ತರ ಸರ್. ಸೋ ಇದರಲ್ಲಿ ಏನಿರುತ್ತೆ, ಎರಡು ಸ್ಪೀಕರ್ ಇರುತ್ತೆ. ಹಾ ಸರ್. ಅಂಡ್ ಒನ್ ಟ್ಯೂಟರ್ ಇರುತ್ತೆ. ಓಕೆ ಸರ್. ಸೋ ಫಸ್ಟ್ ಸಿಸ್ಟಮ್ ನಾನು ನಿಮಗೆ ಏನು ತೋರಿಸಿದ್ದೀನಿ, ಆ ಸಿಸ್ಟಮ್ ಗಣಪತಿ ಪೆಂಡಾಲ್ ಅಲ್ಲಿ ಹಾಕ್ಲಿಕ್ಕೆ ಅದನ್ನ ಬಹಳ ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು. ಓಕೆ. ಇದು ಸಣ್ಣ ಪುಟ್ಟ ಸರ್ ಈ ಪೆಂಡಲ್ ಆಯ್ತು, ಮ್ಯಾರೇಜ್ ಹಾಲ್ ಆಯ್ತು, ಮ್ಯಾರೇಜಸ್ ಹಾಲ್ ಆ ತರ. ನಾಗ ಈಗ ಗಣಪತಿ ಸೀಸನ್ ಇದೆ, ಸೊ ನಾನು ಫೋಕಸ್ ಆಗಿ ಗಣಪತಿ ಬಗ್ಗೆನೇ ಜಾಸ್ತಿ ಹೇಳ್ತಾ ಇದ್ದೀನಿ. ಬಟ್ ಫ್ಯೂಚರ್ ಅಲ್ಲಿ ನೀವು ಆಲ್ ಪರ್ಪಸ್ ಆಫ್ ಇವೆಂಟ್ಸ್ ಗೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಇದು ಇದಕ್ಕೆ ನಾವು ಟವರ್ ಸ್ಪೀಕರ್ ಅಂತ ಹೇಳಿ ಕರಿತೀವಿ. ಓಕೆ ಸರ್. ಟವರ್ ಸ್ಪೀಕರ್ ಇದು ಡಬಲ್ 15 ಸ್ಪೀಕರ್ ಅಂಡ್ 1 HF ಇರುತ್ತೆ ಇದರಲ್ಲಿ. ಸೊ ಇದು ನೀವು ಫೋಕಸ್ ಆಗಿ ನೋಡಬಹುದು. ಇದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕಂಪನಿಯವರು, ದಿಸ್ ಇಸ್ 1200 ವಾಟ್ಸ್ ಕಂಟಿನ್ಯೂಸ್. ಅಂದ್ರೆ ಇದರಲ್ಲಿ 600 ವ್ಯಾಟ್ ಇಂದ ಎರಡು ಸ್ಪೀಕರ್ ಇದೆ. ಸೊ ಇದು 1200 ವ್ಯಾಟ್ ಇದೆ. ಸೊ ಇದಕ್ಕೆ ಮ್ಯಾಚಬಲ್ ಆಂಪ್ಲಿಫೈಯರ್ ಫೋರ್ ಓಮ್ಸ್ ಅಲ್ಲಿ ನೋಡ್ಕೋಬೇಕಾಗತ್ತೆ. ನಾವು ಫೋರ್ ಓಮ್ಸ್ ಅಲ್ಲಿ ಎಷ್ಟು ವ್ಯಾಟೇಜ್ ಸಿಗ್ತಾ ಇದೆ. ಸೊ ಇದರಲ್ಲಿ ಮ್ಯಾಚಬಲ್ ಆಂಪ್ಲಿಫೈಯರ್ಸ್ ನಿಮಗೆ 4 ಓಮ್ಸ್ ಅಲ್ಲಿ ನೋಡಿ ಅದನ್ನ ಮ್ಯಾಚ್ ಮಾಡಿ ಅದರ ಟ್ರೈನಿಂಗ್ ಮಾಡಿ ಮಿಕ್ಸರ್ ದು ಟ್ರೈನಿಂಗ್ ಮಾಡಿ ನಾನು ನಿಮಗೆ ಕೊಡ್ತೀನಿ. ಓಕೆ. ಯಾಕಂದ್ರೆ ಸ್ನೇಹಿತರೆ ನೀವು ಏನು ನೋಡ್ತಾ ಇದ್ದೀರಲ್ಲ, ವಿಸಿಟ್ ಮಾಡಿ ಎಲ್ಲ ಟ್ರೈನಿಂಗ್ ತಗೊಂಡು ಆಮೇಲೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಾವು ಹೇಳಕ್ಕೆ ಇದೇ ಇಷ್ಟಪಡ್ತೀವಿ, ಯಾಕಂದ್ರೆ ಅವ್ರು ಟ್ರೈನಿಂಗ್ ಇಲ್ಲ ಏನಿಲ್ಲ, ಹೋಗಿ ಮನೆಯಲ್ಲಿ ಎಲ್ಲ ದುಡ್ಡು ಹಾಕಿ ಅವ್ರು ಸ್ಟಾರ್ಟ್ ಮಾಡ್ತಾರೆ, ಹೋಗಿ ಮನೆಯಲ್ಲಿ ಹರಸ್ ಬಿಟ್ರೆ ಅಂದ್ರೆ ಮುಗಿತಾರೆ. ಎಸ್. ಸ್ಪೀಕರ್ನ ಈ ಸ್ಪೀಕರ್ ಅಲ್ಲಿ ನೋಡಿ, ಇಲ್ಲಿ ಇಲ್ಲಿ ಜಸ್ಟ್ ತೋರಿಸ್ತೀನಿ ನಿಮಗೆ ಎಕ್ಸಾಂಪಲ್, ಅಲ್ಲಿ ಕಸ್ಟಮರ್ಸ್ ಗೆ ತೋರಿಸ್ಲಿಕ್ಕೆ ಈಸಿ ಆಗತ್ತೆ. ಸೊ ಈ ಆಂಪ್ಲಿಫೈಯರ್ ಅಲ್ಲಿ ಎರಡು ತರ ಸಿಗ್ನಲ್ ಇದೆ. ಇದು ಸಿಗ್ನಲ್ ಅಂತ ಹೇಳಿ ಬರ್ತಾ ಇದೆ, ಇಲ್ಲೇ ಕ್ಲಿಪ್ ಅಂತ ಹೇಳಿ ಬರ್ತಾ ಇದೆ. ಸಿಗ್ನಲ್ ಅಲ್ಲಿ ಯಾವಾಗ ಸೌಂಡ್ ಹೋಗ್ತಾ ಇರತ್ತೆ ಅವಾಗ ಸ್ಪೀಕರ್ ಗೆ ಏನು ಹೊಡ್ತ ಆಗಲ್ಲ. ಸೊ ಸಡನ್ಲಿ ರೆಡ್ ಲೈಟ್ ಗೆ ಸೌಂಡ್ ಬಂದ್ರೆ ಸ್ಪೀಕರ್ ಹೋಗ್ಲಿಕ್ಕೆ ಜಾಸ್ತಿ ಚಾನ್ಸ್ ಆಗುತ್ತೆ. ಸೊ ಇದನ್ನೆಲ್ಲ ಆಪರೇಷನ್ ಎಲ್ಲ ಏನಿದೆ, ಮಿಕ್ಸರ್ಸ್ ಆಪರೇಟ್ ಮಾಡೋದು ಎಲ್ಲ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ಬೇಕಂದ್ರೆ ಸ್ವಲ್ಪ ಸಮಯ ಕೊಡ್ಬೇಕಾಗತ್ತೆ ನಮಗೆ. ಸಿಮಿಲರ್ಲಿ ಇದು ಇದಕ್ಕೆ ಕ್ರಾಸ್ ಓವರ್ ಅಂತ ಹೇಳಿ ಕರಿತೀವಿ. ಇದು ಕ್ರಾಸ್ ಓವರ್ ಇದೆ. ಸೊ ಆ ಕ್ರಾಸ್ ಓವರ್ನು ಹೆಂಗ್ ಯೂಸ್ ಮಾಡಬೇಕು, ಇದರಲ್ಲಿ ಡಿಜಿಟಲ್ ಅನಲಾಗ್ ಎರಡು ತರ ಬರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೋಬಹುದು. ಈಗ ಲೇಟೆಸ್ಟ್ ಕಾಂಪಿಟಿಷನ್ ಟೈಪ್ ಬೇಸಿಸ್ ನೋಡ್ತೀರಂದ್ರೆ ನಮ್ಮಲ್ಲಿ ಈ ತರ ಸಿಗತ್ತೆ ನಿಮಗೆ. ಜಸ್ಟ್ ಓಪನ್ ಮಾಡಿ ತೋರಿಸ್ತೀನಿ, ಸೊ ದಟ್ ಈಸಿಯಾಗಿ ಗೊತ್ತಾಗತ್ತೆ. ಓಕೆ. ಯಾಕಂದ್ರೆ ಸ್ನೇಹಿತರೆ ನೀವು ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಎಲ್ಲ ನಾಲೆಜ್ ಬರುತ್ತೆ. ಯಾಕಂದ್ರೆ ನೀವು ಈಗ ನೋಡ್ತಾ ಇದ್ದೀರಲ್ಲ, ನಿಮಗೆ ಎಲ್ಲ ತರದ ಮಾಹಿತಿ ನಾವು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಸಣ್ಣ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಎಲ್ಲ ನಿಮಗೆ ಮಾಹಿತಿ ಇರಬೇಕು, ಯಾವ ಥರ ಇರುತ್ತೆ, ಕ್ವಾಲಿಟಿ ಯಾವ ಥರ ಇರುತ್ತೆ, ಬೇಸೆ ಯಾವ ಥರ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಇರ್ತಾರೆ, ನೀವು ಈಸಿಯಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇದು 21 inches 2500 ವ್ಯಾಟ್ಸ್. ಹಾಂ ಸರ್. ಸೊ ಇದು ಬೇಸ್ ಇದೆ ಸರ್. ಸೊ ಈ ಥರ ಕಸ್ಟಮೈಸಬಲ್ ಯಾವುದು ಸ್ಪೀಕರ್ ನೀವು ಹಾಕೋಬಹುದು ಇದರಲ್ಲಿ. ಹಾಂ ಸರ್. ಸೊ ಸಪೋಸ್ 1000 ವ್ಯಾಟಿನ ಸ್ಪೀಕರ್ ಹಾಕೋದಿದೆ, 1500 ವ್ಯಾಟ್, ಆ ತರ ಪ್ರೈಸಸ್ ಚೇಂಜ್ ಆಗಿ ಬಜೆಟ್ಸ್ ಎಲ್ಲ ಕಸ್ಟಮರ್ ಚೇಂಜ್ ಆಗಲ್ಲ. ಓಕೆ ಸರ್. ಸೇಮ್ ಬಜೆಟ್ ಆಗಲ್ಲ, ಸೇಮ್ ಬಜೆಟ್ ಆಗಲ್ಲ, ಬೇರೆ ಬೇರೆ ಬಜೆಟ್ ಆಗಲ್ಲ. ಕರೆಕ್ಟ್. ಸೊ ವ್ಯಾಟೇಜ್ ಪ್ರಕಾರ, ಆಂಪ್ಲಿಫೈಯರ್ ವ್ಯಾಟೇಜ್ ಪ್ರಕಾರ, ಮಿಕ್ಸರ್ ಯಾವ ತರ ತೋತಿರಿ, ಎಲ್ಲ ಬಜೆಟ್ ನ ಚೇಂಜ್ ಹಾಕೊಂಡು ಹೋಗಲ್ಲ, ಚೇಂಜ್ ಹಾಕೊಂಡು ಹೋಗುತ್ತೆ. ಯಾಕಂದ್ರೆ ಈಗ ಸಣ್ಣ ಸ್ಪೀಕರ್ ಇತ್ತ ಅಂದ್ರೆ ಬಜೆಟ್ ಬೇರೆ ಆಕೈತಿ, ದೊಡ್ಡ ಸ್ಪೀಕರ್ ಇತ್ತ ಅಂದ್ರೆ ಬಜೆಟ್ ಬೇರೆ ಆಕೈತಿ. ಈಗ ದೊಡ್ಡ ಸ್ಪೀಕರ್ ದಲ್ಲಿ ನಾವು ವ್ಯಾಟ್ ತಗೊಂಡ್ರೆ, ಕಂಪ್ನಿ ತಗೊಂಡ್ರೆ ಬೇರೆ ಬೇರೆ ಬಜೆಟ್ ಆಕೈತಿ ಸರ್. ಕರೆಕ್ಟ್. ಅಂಡ್ ಇದರಲ್ಲಿ ಏನಾಗತ್ತೆ ಸರ್ ನಿಮಗೆ, ಕೆಲವೊಂದು ಕಸ್ಟಮರ್ಸ್ ಬರೀ ಲೈವ್ ಇವೆಂಟ್ಸ್ ಮಾಡ್ತಾ ಇರ್ತಾರೆ. ಹೌದು ಸರ್. ಕೆಲವೊಂದು ಕಸ್ಟಮರ್ಸ್ ಬರೀ ಡಿಜೆ ಇವೆಂಟ್ಸ್ ಮಾಡ್ತಾ ಇರ್ತಾರೆ. ಹೌದು ಸರ್. ಸೊ ಡಿಜೆ ದು ಐಟಮ್ಸ್ ಬೇರೆ, ಲೈವ್ ಇಂದ ಐಟಮ್ಸ್ ಬೇರೆ. ಓಕೆ. ಈ ತರ ಸೊ ಲೈವ್ ಇಂದ ಐಟಮ್ಸ್ ಬೇಕಂದ್ರೆ ಎಲ್ಲ ಫ್ರಂಟ್ ಲೋಡೆಡ್ ಈ ತರ ಕ್ಯಾಬಿನೆಟ್ಸ್ ಎಲ್ಲ ಇರ್ತಾವ. ಡಿಜೆ ಮಾಡ್ಬೇಕಂದ್ರೆ ಎಲ್ಲ ಹಾರ್ನ್ ಲೋಡೆಡ್ ಈ ತರ ಕ್ಯಾಬಿನೆಟ್ಸ್ ಇರ್ತಾವ. ಡಿಜೆ ನಾಗು ನಿಮಗ್ ಕಸ್ಟಮೈಸೇಷನ್ ಮಾಡೋದಿದೆ ಸರ್, ನಮಗ್ ಕಸ್ಟಮೈಸ್ ಮಾಡೋದಿದೆ, ನಮಗ್ ನಮ್ ಹೆಸರ್ ಹಾಕ್ಸೋದಿದೆ, ನಮಗ್ ಬೇರೆ ತರ ಜಾಲರಿ ಬೇಕು, ಈ ಎಲ್ಲ ಡಿಜೈನ್ ಆಗ ಪಾಸಿಬಲ್ ಇದೆ. ಓಕೆ. ಇದು ಎಲ್ಲ ನೀವು ಮಾಡ್ಕೊಡ್ತೀರಾ ಸರ್? ಎಸ್, ಕಸ್ಟಮೈಸೇಷನ್ ಎಲ್ಲ ಕಂಪ್ಲೀಟ್, ಜಾಲರಿ ಕಸ್ಟಮೈಸೇಷನ್ ಎಲ್ಲ ಮಾಡ್ಕೊಡ್ತೀವಿ. ನಮ್ ಸೌಂಡ್ ಸಿಸ್ಟಮ್, ನಮ್ ಡಿಜೆ ಹೆಸರ್ ಬೇಕಂತ ಹೇಳಿ ಅದನ್ನು ಮಾಡ್ಕೊಡ್ತೀವಿ. ಲೈಟಿಂಗ್ ಕೂಡ ನಾವೇ ಮಾಡ್ಕೊಡ್ತೀವಿ. ಓಕೆ. ಲೈಟಿಂಗ್ ಗಿಟಿಂಗ್ ಎಲ್ಲ ನೀವು ಮಾಡ್ಕೊಡ್ತೀವಿ. ಸೊ ಇವಾಗ ಕಾಂಪಿಟಿಷನ್ ಬೇಸ್ ಅಂದ್ರೆ ಇದು ಎಲ್ಲ 21 inch ಅಲ್ಲಿ ನಡೀತಾ ಇದೆ ಸರ್. ಹಾ ಸರ್. ಸೊ ಇದು 21 inch ಒಂದು ಮಾಡೆಲ್ ಇದೆ, ಇದು 21 inch ಇನ್ನೊಂದು ಮಾಡೆಲ್ ಇದೆ, ಇದು 21 inch ಥರ್ಡ್ ಮಾಡೆಲ್ ಇದೆ. ಈ ತರ ಒಳಗಡೆ ನಾನು ನಿಮಗೆ ಇನ್ನೂ ಸ್ವಲ್ಪ ರೇಂಜ್ ತೋರಿಸ್ತೀನಿ, ಅದೇ ತರ ಸ್ವಲ್ಪ ಕಸ್ಟಮರ್ಸ್ನ ಜಸ್ಟ್ ಕ್ರಾಸ್ ಮಾಡಿ ಹೋಗೋಣ. ಇಲ್ಲೆಲ್ಲ ನಮ್ಮ ಆಂಪ್ಲಿಫೈಯರ್ ರ್ಯಾಕ್ ಇದೆ. ಸೊ NX ಆಡಿಯೋ ಸರ್ ಎಕ್ಸ್ಕ್ಲೂಸಿವ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಇದೆ ನಾವು. ಓಕೆ. ಹಾಂ. ನಮ್ದು ಆಲ್ ಮಟೀರಿಯಲ್ ಸೀರಿಯಲ್ ನಂಬರ್ ಟ್ರ್ಯಾಕಿಂಗ್ ಸಮೇತ ಇರುತ್ತೆ. ಪ್ರತಿ ಒಂದು ಆಂಪ್ಲಿಫೈಯರ್ ಮ್ಯಾಗ್ ಒಂದು ಸೀರಿಯಲ್ ನಂಬರ್ ಇರುತ್ತೆ, ಅದಕ್ಕೆ ಟ್ರ್ಯಾಕಿಂಗ್ ಇರುತ್ತೆ. ಅಂಡ್ 101% ಅದು ಜೆನ್ಯೂನ್ ಆಂಪ್ಲಿಫೈಯರ್ ಇರುತ್ತೆ, ಅದರ ಗ್ಯಾರಂಟಿ ಇರುತ್ತೆ. ಓಕೆ. ಗ್ಯಾರಂಟಿ ಸಿಗುತ್ತೆ. ಎಸ್ ಸರ್. ಸೊ NX ಆಡಿಯೋಗ ನಾವು ಎಕ್ಸ್ಕ್ಲೂಸಿವ್ ಡಿಸ್ಟ್ರಿಬ್ಯೂಟರ್ ಇದೀವಿ ಫಾರ್ ಆಲ್ ಆಫ್ ಕರ್ನಾಟಕ ಸರ್. ಓಕೆ ಸರ್, ಪ್ಲೀಸ್ ಸರ್. ಸೊ ಈ ಸೆಕ್ಷನ್ ಅಲ್ಲಿ ನಿಮಗೆ ಎಲ್ಲ ತರ ಮೈಕ್ರೋಫೋನ್ ಸಿಗತ್ತೆ, ಮೈಕ್ಸ್. ಅಂಡ್ ಸುಮಾರು ಕಸ್ಟಮರ್ಸ್ ನಮಗೆ ಕೇಬಲ್ಸ್ ಎಲ್ಲ ಫೋನ್ ಮಾಡ್ತಾ ಇರ್ತಾರೆ ಸರ್, ನಮಗೆ ಈ ತರ ಕೇಬಲ್ಸ್ ಬೇಕು, ಆ ತರ ಕೇಬಲ್ಸ್ ಬೇಕು. ಸೊ ಈ ಸೆಕ್ಷನ್ ಅಲ್ಲಿ ನೀವು ನೋಡಬಹುದು ಎಲ್ಲ ಕೇಬಲ್ಸ್ ಇಟ್ಟಿದ್ದೀವಿ. ಸೊ ಈ ತರ ನಿಮಗೆ ಕೇಬಲ್ಸ್ ಸಿಗತ್ತೆ.
ಜಸ್ಟ್ ನಿಮಗೆ ನಮ್ಮದು ಕ್ವಾಲಿಟಿ ಆಫ್ ಕೇಬಲ್ ಒಂದು ಓಪನ್ ಮಾಡಿ ತೋರಿಸ್ತೀನಿ, ಸೊ ದಟ್ ವ್ಯೂವರ್ಸಿಗೆ ಈಸಿ ಆಗತ್ತೆ. ಸೊ ಇದು ಕ್ವಾಲಿಟಿ ಆಫ್ ಕೇಬಲ್ ಇದೆ, ಇದರಲ್ಲಿ ನೀವು ನೋಡ್ಕೋಬಹುದು ಪೂರಾ ಟರ್ಮಿನಲ್ನ ಸ್ಲೀವ್ಸ್ ಮಾಡಿದ್ದೀವಿ. ಸೊ ಎಲ್ಲೂ ಶಾರ್ಟ್ ಆಗಲಿಕ್ಕೆ ಚಾನ್ಸ್ ಇಲ್ಲ, ಕಂಪ್ಲೀಟ್ ಟರ್ಮಿನಲ್ ಸ್ಲೀವ್ಸ್ ಇದೆ. ಸೊ ಅಷ್ಟು ಡೀಟೇಲ್ ನ ವರ್ಕ್ ಮಾಡ್ತೀವಿ ಸರ್. ಅಂಡ್ ಇದು ಇದು ಮಾಡೋದು ನಿಮಗೆ ಹೇಳ್ಕೊಡ್ತೀವಿ, ಕಸ್ಟಮರ್ಸ್ ನ ಹೇಳ್ಕೊಡ್ತೀವಿ ಯಾವ ತರ ಮಾಡ್ಕೋಬಹುದು ಅಂತ. ಯಾಕಂದ್ರೆ ನಾವು ಇವತ್ತು ಒಳ್ಳೇದ ಕೊಟ್ಟ ಅಂದ್ರೆ ನಮ್ಗೆ ಒಳ್ಳೆ ಬರುತ್ತೆ ಸರ್. ಯಾಕಂದ್ರೆ ನಾವು ಬರೀ ರೊಕ್ಕ ನೋಡ್ಕೊಂಡ್ ಕುಂತ ಅಂದ್ರೆ ರಿಟರ್ನ್ ಆಗ ಕಸ್ಟಮರ್ ಯಾರು ಬರಲ್ಲ. ಯಾಕಂದ್ರೆ ನಿಮ್ದು ಹೆಸರು ನಾವು ಬಾಳ ಕೇಳಿದೀವಿ, ಅದೇ ಸಲುವಾಗಿ ಫಸ್ಟ್ ನಾವು ವಿಡಿಯೋನ ಮಾಡಿದ ಹಿಂದಿ ಒಳಗೆ ನಿಮ್ದ ಮಾಡಿದ್ವಿ ಸರ್. ಯಾಕಂದ್ರೆ ನಿಮ್ಮ ಹೆಸರಿದೆ, ನಿಮ್ಮ ಒಳ್ಳೆ ಕ್ವಾಲಿಟಿ ಸೇಲ್ ಮಾಡ್ತೀರಾ ಅಂತ ಹೇಳಿ, ಅದೇ ಸಲುವಾಗಿ ನಮ್ಮ ವ್ಯೂವರ್ಸ್ ಅವ್ರ ರಿಕ್ವೆಸ್ಟ್ ಮೇಲೆ ಕನ್ನಡದಲ್ಲಿ ನಾವು ವಿಡಿಯೋ ಮಾಡ್ತಾ ಇದೀವಿ ಸರ್. ಇದು ಸ್ವಲ್ಪ ಒಳಗಡೆ ನೋಡೋಣ ಸರ್, ಬನ್ನಿ. ಓಕೆ ತೋರಿಸಿ ಸರ್. ಇದು ಎಲ್ಲ ಸ್ಪೀಕರ್ ಸರ್. ಹಾಂ ಸರ್. ಸೊ ಕೆಲವೊಂದು ಸ್ಪೀಕರ್ಸ್ ಓಪನ್ ಅಲ್ಲಿ ಇಟ್ಟಿದ್ದೀವಿ, ಸೊ ದಟ್ ಕಸ್ಟಮರ್ಸ್ ಕ್ವಾಲಿಟಿನ ಫೀಲ್ ಮಾಡ್ಕೋಬಹುದು ಅಂತ. ಹೌದು ಸರ್. ಕೆಲವೊಂದು ಸ್ಪೀಕರ್ಸ್ ಫಿಟ್ಟೆಡ್ ಇದೆ ಅಂಡ್ ಕೆಲವೊಂದು ಸ್ಪೀಕರ್ಸ್ ಎಲ್ಲ ಓಪನ್ ಆಗಿ ಇಟ್ಟಿದ್ದೀವಿ. ಸೊ ಕ್ವಾಲಿಟಿನ ಫೀಲ್ ಮಾಡಿ ಕೆಲವೊಂದು ಜನಗ ಟಚ್ ಅಂಡ್ ಫೀಲ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ಆ ತರ ಎಲ್ಲ ಸ್ಪೀಕರ್ಸ್ ನ ಓಪನ್ ಇಟ್ಟಿದ್ದೀವಿ. ಸುಮಾರು ಬ್ರ್ಯಾಂಡ್ಸ್ ಇದೆ, ಇದಲ್ಲಿ ಆಡಿಯೋ ಟೋನ್ ಇದೆ, ಎನ್ಎಕ್ಸ್ ಆಡಿಯೋ ಇದೆ, ಆಡಿಯೋ ಟೋನ್ ಇದೆ, ಕ್ಯೂಬ್ ಬ್ರ್ಯಾಂಡ್ ಇದೆ. ದಿಸ್ ಇಸ್ ಎನ್ಎಕ್ಸ್ ಆಡಿಯೋ, ಇವಾಗ ಕಾಂಪಿಟೇಷನ್ ಮಾಡೆಲ್ 21 ಇಂಚಿನ ಸ್ಪೀಕರ್ ಇದೆ. ಓಕೆ, ಇದು BM ಬ್ರ್ಯಾಂಡ್ ಇದೆ, ಬೆಟಾ ಮಾರ್ಕ್. ಓಕೆ, ನಮ್ಮ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟೆಲ್ಲ ವೆರೈಟಿ, ಇಷ್ಟೆಲ್ಲ ಬೇರೆ ಬೇರೆ ಕ್ವಾಲಿಟಿ ಇರುತ್ತೆ. ಅದೇ ಸಲುವಾಗಿ ನಾವು ಹೇಳೋದು ಏನು ನಿಮಗೆ ಅಂತ ಹೇಳಿದರೆ, ವಿಸಿಟ್ ಮಾಡಿರಿ. ವಿಸಿಟ್ ಮಾಡಿ ಜಾಸ್ತಿ ನಿಮಗೆ ಮಾಹಿತಿನ ಸಿಗತ್ತೆ. ನೀವು ಅಲ್ಲೇ ಕುಂತ ಅಂದರೆ ನಿಮ್ಗೆ ಏನೂ ಮಾಹಿತಿ ಸಿಗಲ್ಲ ಸ್ನೇಹಿತರೆ. ಓಕೆ, ಈ ಸೆಕ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಸರ್, ಈ ಸೆಕ್ಷನ್ ನಮ್ಮದು ಸೆಲೆಕ್ಷನ್ ಸೆಕ್ಷನ್ ಅಂತ ಕರಿತೀವಿ. ಹಾಂ ಸರ್. ಸೊ ಇಲ್ಲೇ ಕಸ್ಟಮರ್ಸ್ ಬೇರೆ ಬೇರೆ ಥರ ಬಾಕ್ಸಸ್ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ. ಹಾಂ ಸರ್. ಬಾಕ್ಸಸ್ ಸೆಲೆಕ್ಟ್ ಮಾಡಿದ್ಮ್ಯಾಗ ಅವ್ರು ಯಾವ ಸ್ಪೀಕರ್ ಹೇಳ್ತಾರ ಈ ಥರ ನೋಡಿ ಇಲ್ಲಿ ಟ್ಯೂಟರ್ಸ್ ಸಿಗ್ತಾವ. ಸೊ ಆ ಟ್ಯೂಟರ್ಸ್ನ ಆ್ಯಂಡ್ ಸ್ಪೀಕರ್ಸ್ ಹೊರಗಡೆ ನೀವು ಏನು ಸ್ಪೀಕರ್ ನೋಡಿರಿ ಆ ಸ್ಪೀಕರ್ ಕಸ್ಟಮರ್ ಬಜೆಟ್ ಪ್ರಕಾರ ಇಲ್ಲಿ ಕಸ್ಟಮೈಸ್ ಆಗತ್ತೆ. ಸೊ ಇಲ್ಲೇ ಯಾವ ಹೆಸರು ಹಾಕ್ಕೊಡ್ಬೇಕು, ಕಸ್ಟಮೈಸೇಷನ್ ಇಲ್ಲೇ ಯಾವ ಡಿಸೈನ್ ಬೇಕು ಅವರಿಗೆ, ಈ ತರ ಡಿಸೈನ್ ಪ್ಲೇನ್, ಕೆಲವೊಂದು ಜನ ಪ್ಲೇನ್ ಡಿಸೈನ್ಸ್ ಕೇಳ್ತಾರ, ಕೆಲವೊಂದು ಜನ ಈ ತರ ಕಟಿಂಗ್ ಜ್ಯಾಲ್ರಿ ಕೇಳ್ತಾರ, ಕೆಲವೊಂದು ಜನ ಪೇಂಟಿಂಗ್ ಜ್ಯಾಲ್ರಿ ನಾನು ನಿಮಗೆ ಮೇಲ್ಗಡೆ ತೋರಿಸಿದೆ ಅಲ್ಲಿ ಆ ತರ ಕೇಳ್ತಾರ. ಸೊ ಇದು ಕಸ್ಟಮೈಸೇಷನ್ ಸೆಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಫಸ್ಟ್ ಅಲ್ಲಿ ನೀವು ಮ್ಯಾಲ್ ನೋಡ್ಬೋದು ಸರ್, ಫಸ್ಟ್ ಸೆಕ್ಷನ್ ಅಲ್ಲಿ. ಸೊ ಅದಕ್ಕೆ ನಾವು ಲೈನರೇ ಟಾಪ್ ಅಂತ ಹೇಳ್ತೀವಿ. ಹಾ, ಲೈನರೇ ಟಾಪ್ ಅಲ್ಲಿ ಅದರಲ್ಲಿ 2 HF, 2 ಮಿಡ್ ಸ್ಪೀಕರ್ ಕೊಡುತ್ತೆ. ಇದು ಹಾರ್ನ್ ಲೋಡೆಡ್ ಸರ್, DJ ಪರ್ಪಸ್ ಇದು. ಓಕೆ ಸರ್. ಸೊ ಸೆಕೆಂಡ್ ಸೆಕ್ಷನ್ ಅಲ್ಲಿ ನೀವು ಏನ್ ನೋಡ್ತಾ ಇದ್ರಿ, ಇದು 4 HF 2 ಮಿಡ್ ಇನ್ ಟಾಪ್ ಸರ್ ಇದು. ಅಂಡ್ ಸೇಮ್ ಎರಡು ಕಲರ್ನಾಗ ನಿಮಗೆ 4 HF 2 ಮಿಡ್ ಇನ್ ಟಾಪ್ ಇದೆ. ಸೇಮ್ 6 HF 2 ಮಿಡ್ ಇನ್ ಟಾಪ್, 4 ಫೀಟ್ ಅಲ್ಲಿ, 14 ಫೀಟ್ ಬೈ 16 ಇಂಚಸ್, 16 ಇಂಚಸ್ ಅಲ್ಲಿ. ಕೆಲವೊಂದು ಕಡೆ ಏನಿದೆ ಸರ್, ಸೈಜ್ ಇನ್ ರಿಸ್ಟ್ರಿಕ್ಷನ್ ಇದೆ, ಇಷ್ಟೇ ಸೈಜ್ ಅಲ್ಲಿ ಮೆಟೀರಿಯಲ್ ಮಾಡಬೇಕು. ಅಲ್ಲೇ ಅಲ್ಲಿಂದು ಲೋಕಲ್ ಏರಿಯಾದ ಅಥಾರಿಟೀಸ್ ಇಂದು ಒಂದು ಪರ್ಟಿಕ್ಯುಲರ್ ಪರ್ಮಿಷನ್ ಇದೆ, ಆ ಪರ್ಮಿಷನ್ ಪ್ರಕಾರ ಈ ಕ್ಯಾಬಿನೆಟ್ಸ್ ಎಲ್ಲ ಡಿಸೈನ್ ಆಗಿದೆ ಸರ್. ಓಕೆ ಸರ್. ಯಾಕಂದ್ರೆ ಸೈಜ್ ಒಂದೇ ಇರುತ್ತೆ, ಸೌಂಡ್ ಅದರ ಬೇರೆ ಬೇರೆ. ಸೊ ಇದೇ ಕ್ಯಾಬಿನೆಟ್ ಅಲ್ಲಿ ನಿಮಗೆ 4 HF ಸಿಗತ್ತೆ, ಇದರಲ್ಲಿ 6 HF ಸಿಗತ್ತೆ. ಇದು ಸಬ್ ಊಫರ್ ಕ್ಯಾಬಿನೆಟ್ ಸರ್. ಸೊ ಈ ತರ ಏನು ಬಾಡಿ, ಔಟ್ಸೈಡ್ ಬಾಡಿ ನೀವು ನೋಡ್ತಾ ಇದ್ದೀರಿ, ಇದರಲ್ಲಿ ಆರೆಂಜ್ ಕಲರ್ ಇದೆ, ರೆಡ್ ಇದೆ, ಬ್ಲ್ಯಾಕ್ ಇದೆ. ಸೊ ಆಸ್ ಪರ್ ಕಸ್ಟಮರ್ ಚಾಯ್ಸ್ ಇದನ್ನೆಲ್ಲ ನಾವು ಕಸ್ಟಮೈಸ್ ಆಗಿ ಮಾಡ್ಕೊಡ್ಬೇಕಾಗತ್ತೆ ಸರ್. ಸೊ ಇವೆಲ್ಲ ಟೈಮ್ ಕನ್ಸ್ಯೂಮಿಂಗ್ ಸರ್. ಸೊ ಸೇಮ್ ಡೇ ಬಂದು ಸೇಮ್ ಡೇ ಮೆಟೀರಿಯಲ್ ಇದನ್ನ ಸಿಗಲ್ಲ, ನೀವು ಬಂದು ಬುಕ್ ಮಾಡಬೇಕಾಗತ್ತೆ, ಕೆಲವೊಂದು ದಿನ ಕಾಯ್ಬೇಕಾಗತ್ತೆ, ಬಿಕಾಸ್ ಇದು ರೆಡಿ ಆಗ್ಲಿಕ್ಕೆ ಅಷ್ಟು ಟೈಮ್ ಬೇಕಾಗತ್ತೆ. ಸೊ ನೆಕ್ಸ್ಟ್ ಇದನ್ನಿರುತ್ತಾ, ಸೊ ಏನ್ ಮೆಟೀರಿಯಲ್ ರೆಡಿ ಇದೆ ಅದಂತೂ ತೊಗೊಂಡು ಹೋಗ್ಬೋದು, ಬಟ್ ನಿಮ್ದು ಏನಾರ ಕಸ್ಟಮೈಸೇಷನ್ ಮಾಡೋದಿದ್ರೆ ಅದಕ್ಕೆ ನಮಗೆ ಸರ್ ಟೈಮ್ ಬೇಕಾಗುತ್ತೆ. ಯಸ್ ಸರ್, ಯಸ್ ಸರ್. ಸೊ ಅದೇ ತರ ಸರ್, ಇದು ಲೈವ್ ಇಂದ ಐಟಮ್ ಒಂದು ನಾನು ನಿಮಗೆ ಸೆಕೆಂಡ್ ವೆರೈಟಿನಾಗ ಹೇಳಿದೆ. ಸೊ ಇವೆಲ್ಲ ಲೈವ್ ಇನ್ ಬಾಕ್ಸಸ್ ಸರ್, ಇವೆಲ್ಲ ಲೈವ್ ಈಗ ಯೂಸ್ ಆಗೋದು. ಸೊ ಆ ತರ ಮಾನಿಟರ್ ಯೂಸ್ ಮಾಡ್ಕೋಬಹುದು, ಈ ತರ ಮೇನ್ ಟಾಪ್ ಆಗಿ ಯೂಸ್ ಮಾಡಬಹುದು. ಅಂಡ್ ಇದು ಬೇಸ್ ಸರ್. ಸೊ ಇದರಲ್ಲಿ ಲೈವ್ ಅಲ್ಲಿ ಜಾಸ್ತಿ ಅಂದ್ರೆ ನಿಮಗೆ ಫ್ರಂಟ್ ಲೋಡೆಡ್ ಅಂತ ಹೇಳಿ ಕರಿತೇವೆ ಸರ್. ಓಕೆ, ಫ್ರಂಟ್ ಲೋಡೆಡ್. ಫ್ರಂಟ್ ಲೋಡೆಡ್. ಸೊ ಇದು ಸ್ವೀಟ್ ಕ್ವಾಲಿಟಿ ಇರುತ್ತೆ. ಹಾ ಸರ್. ಇದು ರ್ಯಾಶ್ ಇರಲ್ಲ, ಯಾರಿಗೂ ಕೇಳಲಿಕ್ಕೆ ಸ್ವೀಟ್ ಇರುತ್ತೆ. ಸೊ ನಮ್ ಕೆಲವೊಂದು ಕಸ್ಟಮರ್ಸ್ ಉಡುಪಿ, ಮ್ಯಾಂಗ್ಳೂರ್, ಶಿವಮೊಗ್ಗ ಆ ಸೈಡ್ ಇನ್ ಕಸ್ಟಮರ್ಸ್ ಇದಾರ, ಅವ್ರಿಗೆ ಡಿಜನ್ ಆಗಿ ಜಾಸ್ತಿ ಕಮ್ಮಿ ಇಂಟ್ರೆಸ್ಟ್ ಇರತ್ತೆ. ಅವ್ರಿಗೆ ಲೈವ್ ಸೆಕ್ಷನ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್. ಸೊ ಅವ್ರ ಸಲಾಗೂ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಕೆಲವೊಂದು ಕಸ್ಟಮರ್ಸ್ ಓನ್ಲಿ ವೆಡ್ಡಿಂಗ್ ಸಲಾಗ್ ಬೇಕು ಸರ್, ನಮ್ದು ಸಣ್ಣ ಆರ್ಕೆಸ್ಟ್ರಾ ಇದೆ, ಆರ್ಕೆಸ್ಟ್ರಾ ಸಲಾಗ್ ಬೇಕಾಗತ್ತೆ. ಸೊ ಆ ಟೈಮಿಗೆ ನಿಮಗೆ ಲೈವ್ ಇಂದ ಪ್ರಾಡಕ್ಟ್ಸ್ ಯೂಸ್ ಆಗತ್ತೆ ಸರ್. ಸೊ ಲೈವ್ ಇಂದ ಏನಿರತ್ತೆ ಸರ್, ಇದು ಬಹಳ ಸ್ವೀಟ್ ಟೋನ್ ಇರತ್ತೆ, ಇದನ್ನು ಕೇಳಲಿಕ್ಕೆ ಮಜಾ ಇರತ್ತೆ. ಅಂಡ್ ನೀವು ಬಹಳ ಅಂದ್ರೆ ಜಾಸ್ತಿ ಸಮಯ ಸಲಾಗಿ ನೀವು ಎಂಜಾಯ್ ಮಾಡಬಹುದು. ಎಂಜಾಯ್ ಮಾಡಬಹುದು. ಯೆಸ್ ಸರ್. ಸೊ ಅದೇ ತರ ಕ್ಲಿಯರ್ ಆಗಿ ಬರುತ್ತೆ.
ಎಲ್ಲ ಕ್ಲಿಯರ್ ಆಗಿ ಕೆಲಸಕ್ಕೆ ಸ್ನೇಹಿತರೆ ನಿಮಗೆ ಇದಾಗುತ್ತೆ. ಯಾಕಂದ್ರೆ ಡಿ ಜೆ ಒಳಗೆ ಅಂದ್ರೆ ಬರೀ ಏನು ಕುಣಿಯೋದು ಇರ್ತೈತಿ, ಅಲ್ಲಿ ಏನ ಸೌಂಡ್ ಬೇರೆ ಇರ್ತೈತಿ. ಓಕೆ, ಸೊ ಈ ತರನು ಬೇರೆ ಬೇರೆ ಡಿಸೈನ್ಸ್ ಚಾಯ್ಸ್ ಕಸ್ಟಮರ್ ಚಾಯ್ಸ್ ಪ್ರಕಾರ ಮಾಡ್ಕೋಬಹುದು ಸರ್. ಇದು ಒಂದ್ ವೆರೈಟಿ ಇದರಲ್ಲಿ ಕವರ್ ಮಾಡೋಣ. ಫ್ರಂಟ್ ಲೋಡೆಡ್ ಬೇಸ್ ಅಂತ ಹೇಳಿ ಕರಿತೀವಿ. ಇದು ಲೈವ್ ಅವರಿಗೆ ಯೂಸ್ ಆಗುತ್ತೆ ಸರ್. ಇದು ಒಳಗಡೆ ಇನ್ಸೈಡ್ ಗೆ ಯೂಸ್ ಆಗುತ್ತೆ. ಸೊ ಈ ತರ ಕವರ್ಸ್ ಎಲ್ಲ ನಾವು ಅದರ ಜೊತೆ ಕೊಡ್ತೇವೆ ಸರ್. ಸೊ ಇದನ್ನ ನಾವು ಫ್ರಂಟ್ ಲೋಡೆಡ್ ಸಬ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಫ್ರಂಟ್ ಅಲ್ಲಿ ಒಂದ್ ಬೇಸ್ ಇರುತ್ತೆ, ಇದ್ರ ಮ್ಯಾಗ್ ಒಂದ್ ಟಾಪ್ ಕೊಡುತ್ತೆ. ಸೊ ದಿಸ್ ಇಸ್ ಅ ವೆರಿ ಲೈವ್ ಯೂಸ್ ಆಗೋದು ಐಟಮ್. ಸೊ ಅದೇ ತರ ಸರ್ ನೆಕ್ಸ್ಟ್ ನಮ್ ಸೆಕ್ಷನ್ ಬರುತ್ತೆ, ಸರ್ವಿಸ್ ಸೆಕ್ಷನ್. ಸೊ ಇಲ್ಲಿ ನಮ್ ಮೇನ್ ಸ್ಟಾಫ್ ಅದಾರ ಮಿಸ್ಟರ್ ಸಂತೋಷ್. ಸಂತೋಷ್ ಮೇನ್ಲಿ ಕೇಬಲಿಂಗ್ ಎಕ್ಸ್ಪರ್ಟ್ ಅದಾರ ಸರ್ ಅವರು. ಸೊ ಯಾವ ತರ ನಾವು ಕೇಬಲ್ಸ್ ಮಾಡ್ಕೊಡ್ತಾ ಇದೀವಿ ಕಸ್ಟಮರ್ನ ಒಂದ್ ಸ್ಮಾಲ್ ಡಿಸ್ಕಷನ್ ನಿಮಗೆ ಹೇಳ್ತೀವಿ. ಜಸ್ಟ್ ನೋಡಿ ಯಾವ ತರ ಸ್ಲೀವ್ಸ್ ಹಾಕ್ತಿವಿ, ಯಾವ ತರ ಕೇಬಲ್ಸ್ ನ ರೆಡಿ ಮಾಡ್ತೀವಿ, ಜಸ್ಟ್ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀವಿ. ಯಾಕಂದ್ರೆ ಎಲ್ಲಾ ಕೇಬಲ್ಸ್ ಒಳಗೆ ಏನ್ ಸರ್ವಿಸ್ ಇರುತ್ತೆ ಸರ್? ಎಸ್ ಸರ್, ಸಂತೋಷ್ ಅವರೇ ಕೇಬಲ್ಸ್ ನಿಮಗೆ ಮಾಡ್ಕೊಡ್ತಾರ. ಬಟ್ ಇದು ಸರ್ ಬಹಳ ಟೈಮ್ ಕನ್ಸ್ಯೂಮಿಂಗ್ ಐಟಮ್ ಇದೆ, ಪ್ರಾಡಕ್ಟ್ ಇದೆ. ಯಾಕಂದ್ರೆ ಸೊ ನಾವು ಎಷ್ಟು ನಿಧಾನದಿಂದ ಎಷ್ಟು ಇದರಲಿಂದ ಮಾಡ್ತೀವಿ ಸರ್, ಇದರ ಪೇಷನ್ಸ್ ಇಟ್ಕೊಂಡು ಅಷ್ಟು ಕರೆಕ್ಟ್ ಆಗಿ ಇದು ಆಗುತ್ತೆ ಸರ್. ಎಸ್ ಸರ್, ಅಂಡ್ ಇದಕ್ ನಮಗೆ ಹೇಳ್ಕೊಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಯಾರು ಕಲೀಲಿಕ್ಕೆ ರೆಡಿ ಅದಾರ ಅಂದ್ರೆ ಅದನ್ನ ನಾವು ಹೇಳ್ಕೊಡ್ಲಿಕ್ಕೂ ರೆಡಿ ಇದೀವಿ. ಯಾರೋ ಫಸ್ಟ್ ಟೈಮ್ ಅವ್ರು ಬಂದೆ ಸರ್, ನಮ್ ಬರೀ ಕೇಬಲ್ ಬಗ್ಗೆ ಟ್ರೈನಿಂಗ್ ಕೊಡಿ ಅಂತ ಹೇಳಿದ್ರೆ ನೀವು ಫ್ರೀ ಆಫ್ ಕಾಸ್ಟ್? ಎಸ್ ಎಸ್ ಸರ್, ಆಫ್ ಕೋರ್ಸ್ ಸರ್. ಓಕೆ, ಅದಕ್ಕೆ ಏನು ಚಾರ್ಜ್ ಇರಲ್ಲ ಸರ್? ಏನು ಚಾರ್ಜಸ್ ಇರಲ್ಲ. ಸಂತೋಷ್ ಅವ್ರು ರೆಡಿ ಮಾಡುವವರೆಗೂ ನಾವು ನೆಕ್ಸ್ಟ್ ಸೆಕ್ಷನ್ ನೋಡ್ಕೊಂಡು ಬರೋಣ ಸರ್. ಅವ್ರ ಸ್ಲೀವ್ಸ್ ಹೆಂಗ್ ಹಾಕ್ತಾರ, ಇದನ್ನೆಲ್ಲ ಕಟ್ರೆ ಹೆಂಗ್ ಕಟಿಂಗ್ ಹೆಂಗ್ ಮಾಡ್ತಾರ, ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಹೇಳ್ಕೊಡ್ತೀವಿ. ಸೊ ಇದನ್ನ ಈಗ ಕಟ್ ಆಗಿದ್ಮ್ಯಾಗ ವಾಟ್ ಈಸ್ ನಮ್ ನೆಕ್ಸ್ಟ್ ಒಂದು ಕೇಬಲ್ ಅಲ್ಲಿ ಏನೇನು ಹೋಗ್ತ ಎಷ್ಟು ಯಾಕೆ ಟೈಮ್ ಕನ್ಸ್ಯೂಮಿಂಗ್ ಆಗತ್ತೆ ಸ್ವಲ್ಪ ಹೇಳ್ಕೊಡ್ತೀವಿ ಸರ್. ಸೊ ಇದರಲ್ಲಿ ಮೂರ್ ಲೇಯರ್ ಇರುತ್ತೆ ಕೇಬಲ್ ಅಲ್ಲಿ. ಹೌದು ಸರ್. ಹಾ, ಇಷ್ಟು ಚಿಕ್ಕ ಕೇಬಲ್ ಅಲ್ಲಿ ಮೂರ್ ಲೇಯರ್ ಇದೆ ಸರ್. ಹಾ ಸರ್, XLR ಡಿಜಿಟಲ್ ಕೇಬಲ್ ಅಂತ ಹೇಳಿ ಕರಿತೀವಿ ಸರ್. ಸೊ ಇದು ಗ್ರೌಂಡ್ ಕೇಬಲ್ ಸರ್, ಇದು ಪ್ಯೂರ್ ಕಾಪರ್ನಾಗಿರತ್ತೆ ಸರ್. ನೀವು ಸ್ವಲ್ಪ ಜೂಮ್ ಮಾಡಿದ್ರೆ ಇದರಲ್ಲಿ ಕಾಣುತ್ತೆ. ಎಸ್ ಸರ್, ಒಂದು ಸೊ ಇಲ್ಲೇ ಪ್ಲಾಸ್ಟಿಕ್ ಕೋಟೆಡ್ ಇರತ್ತೆ ಸರ್ ಇದು ಕೇಬಲ್. ಸೊ ದಟ್ ಯಾವುದು ನಾಯ್ಸ್ ಬರಬಾರ್ದು ಅಂತ ಹೇಳಿ ಇರತ್ತೆ ಸರ್. ಅದು ಹಮ್ಮಿಂಗ್ ಬರ್ತಾ ಇತ್ತು ಅಂತ ಹೇಳ್ತಾರೆ ನೋಡ್ರಿ ಸರ್. ಹೌದು ಸರ್. ಆ ಹಮ್ಮಿಂಗ್ ಕಟ್ ಆಗ್ಲಿಕ್ಕೆ ಅದು ಒಂದು ಪ್ಲಾಸ್ಟಿಕ್ ಇರುತ್ತೆ ಇದರ ಕೇಬಲ್ ಮೇಲೆ. ಎಸ್ ಸರ್, ಇದರ ಮ್ಯಾಗು ನೆಕ್ಸ್ಟ್ ನಮ್ದು ಸ್ಲೀವ್ಸ್ ಇನ್ ಕೋಟಿಂಗ್ ಬರತ್ತೆ ಸರ್. ಸ್ಲೀವ್ಸ್ ಇನ್ ಕೋಟಿಂಗ್ ಬರುತ್ತೆ, ಅದನ್ನ ಹೀಟ್ ಗನ್ಲೆ ಹೀಟ್ ಮಾಡ್ತೀವಿ ಸರ್. ಈ ತರ ಸ್ಲೀವ್ಸ್ ಇರತ್ತೆ ಸರ್. ಹೀಟ್ ಮಾಡಿ ಅದ ಅಲ್ಲೇ ಅಲ್ಲೇ ನಾನು ನಿಮಗೆ ಲಾಸ್ಟ್ ಫಿನಿಶ್ ಪ್ರಾಡಕ್ಟ್ ನಾನು ತೋರಿಸಿದ್ದೀನಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ. ಹಾ, ಅದೇ ತರ ಇರತ್ತೆ. ಓಕೆ ಸರ್. ಸೊ ಐಡೇಶನ್ ಇದೆ ಅದು. ಹಾ ಸರ್, ಇದು ಸ್ನೇಹಿತರೆ ನಿಮಗೆ ಸೌಂಡ್ ಸಿಸ್ಟಮ್ ಏನಿದೆ ಅಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟೇ ಸಿಗತ್ತೆ. ಅಷ್ಟೇ ನಿಮ್ಗೆ ಕಸ್ಟಮೈಸ್ ಬೇಕಂತ ಹೇಳಿದ್ರೆ ಸ್ವಲ್ಪ ಟೈಮ್ ಕೊಡಬೇಕು. ಯಾಕಂದ್ರೆ ನಿಮ್ಗೆ ರೆಡಿ ಇದ್ದಿದ್ರೆ ನಿಮ್ಗೆ ಎಷ್ಟು ಸ್ಪೀಕರ್ ಬೇಕು, ಯಾವ ಸೈಜ್ ಬೇಕು, ಏನು ಬೇಕು, ನಿಮ್ಗೆ ಎಲ್ಲ ಇಲ್ಲಿ ಸ್ಟಾಕ್ ಇರುತ್ತೆ, ನೀವು ನೋಡ್ಬೋದು. ಇಷ್ಟೆಲ್ಲ ಸ್ಪೀಕರ್ಸ್ ಇದೆ ಸರ್ ಸ್ನೇಹಿತರೆ. ಈ ಸೈಡು ನಿಮಗೆ ಭಾಳ ತುಂಬ ವೆರೈಟಿ ಇದೆ, ಇಷ್ಟೆಲ್ಲ ವೆರೈಟಿ ಇದೆ. ಅಷ್ಟು ನಿಮಗೆ ಕವರ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ವಿಡಿಯೋಸ್ ಸ್ವಲ್ಪ ದೊಡ್ಡದಾಗ್ತಾ ಇದೆ ಅಂದರೆ ನಿಮಗೆ ಇನ್ಫಾರ್ಮೇಶನ್ ಪೂರ್ತಿ ಸಿಗಬೇಕಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಸೊ ಬನ್ನಿ ಸರ್. ಸೊ ಈಗ ಯಾರ್ದು ಸರ್ವಿಸ್? ಹಾಂ, ತೋರಿಸ್ತೀವಿ ಸರ್. ಸೊ ಸರ್, ಮೇನ್ ಸಿಸ್ಟಮಲ್ಲಿ ಇರೋದು ಇದು ನೆಟ್ವರ್ಕ್ ಬೋರ್ಡ್ ಸರ್. ಹಾಂ ಸರ್, ಭಾಳ ಕಸ್ಟಮರ್ಸ್ ನೆಟ್ವರ್ಕ್ ಬೋರ್ಡ್ ಸ್ವಲ್ಪ ಲೋ ಕ್ವಾಲಿಟಿದು ಹಾಕ್ಸಿ ಸಿಸ್ಟಮ್ ಮಾಡ್ತಾ ಇರ್ತಾರೆ ಸರ್. ಹೌದು ಸರ್. ಸೊ ನೀವು ಎಷ್ಟು ಒಳ್ಳೆ ಕ್ವಾಲಿಟಿ ನೆಟ್ವರ್ಕ್ ಬೋರ್ಡ್ ಹಾಕ್ತೀರಿ ಅಷ್ಟು ಲೈಫ್ ನಿಮ್ಮ ಪ್ರಾಡಕ್ಟಿಗೆ ಸಿಗತ್ತೆ. ಹೌದು. ಸೊ ಇದು ಟವರ್ದು ನೆಟ್ವರ್ಕ್ ಬೋರ್ಡ್. ಹಾಂ ಸರ್, ಟವರ್. ಈಗ ಈ ಥರ ಏನು ಕ್ಯಾಬಿನೆಟ್ನ ನಿಮಗೆ ಕವರ್ ಮಾಡಿದ್ವಿ. ಹಾಂ ಸರ್, ಇದಕ್ಕೆ ಯೂಸ್ ಆಗೋದು ನೆಟ್ವರ್ಕ್ ಬೋರ್ಡ್ ಇದೆ. ಹಾಂ ಸರ್, ಇದರಲ್ಲಿ. ಹೇ ಸರ್, ಯಾಕಂದ್ರೆ ನಾವು ಎಷ್ಟು ಒಳ್ಳೇದು ಕ್ವಾಲಿಟಿ ತಗೋತೀವಿ ಅಷ್ಟು ಸೌಂಡು ಕ್ಲಿಯರ್ ಆಗಿರುತ್ತೆ, ಗ್ಯಾರಂಟಿನೂ ಇರುತ್ತೆ. ಯಾಕಂದ್ರೆ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಕರೆಂಟ್ ಆಯ್ತು ಅಂದ್ರು ಯಾಕಂದ್ರೆ ಡಿಜೆ ಮೇಲೆ ನಡೀತಾ ಇರ್ತೈತೆ. ಕರೆಕ್ಟ್ ಸರ್. ಸೊ ಇದು ಆಸ್ ಅ ಪ್ರೊಟೆಕ್ಷನ್ ಕೆಲಸ ಮಾಡುತ್ತೆ ಅಂಡ್ ಕ್ವಾಲಿಟಿನೂ ಇಂಪ್ರೂವ್ ಮಾಡ್ಕೊಡುತ್ತೆ. ಓಕೆ. ಸೊ ಈ ತರ ನೆಟ್ವರ್ಕ್ ಬೋರ್ಡ್ಸ್ ಟೋಟಲ್ ಸೆಕ್ಷನ್ ಅಲ್ಲಿ ನಮ್ಮಲ್ಲಿ ವೆರೈಟಿನಾಗ ಸಿಗತ್ತೆ ಸರ್ ನಿಮಗೆ. ಸ್ನೇಹಿತರೆ, ಇದು ಎಲ್ಲ ನಾವು ಹೇಳ್ತಾ ಇರೋದು ನಿಮ್ಮ ಬಗ್ಗೆ ಸಲುವಾಗಿ. ಯಾಕಂತ ಹೇಳಿದ್ರೆ ನಾವು ಎಷ್ಟು ಒಳ್ಳೆ ಕ್ವಾಲಿಟಿ ತಗೋತೀವಿ, ಎಷ್ಟು ನಾವು ಇದು ಮಾಡ್ತೀವಿ, ಅದ್ರ ಬಗ್ಗೆ ಎಲ್ಲ ಸರ್ ನಮ್ಮ ಮಾಹಿತಿ ಕೊಡ್ತಾ ಇದ್ದಾರೆ. ಈ ಥರ ಯಾರು ಹೇಳ್ಕೊಡಲ್ಲ. ಯಾಕೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್? ಇದು ಈಗ HF ಏನು ಹೇಳಿದ್ವಿ ನಿಮಗೆ, ಇದನ್ನ HF ಏನಿದೆ, HF ಗೆ ಹಾಕ್ಲಿಕ್ಕೆ ಕಾಯಿಲ್ಸ್ ಸರ್ ಇವೆಲ್ಲ. ಓಕೆ ಓಕೆ. ಸೊ ಈ ಕಾಯಿಲ್ಸ್ ಯೂಸ್ ಆಗ್ತಾವೆ ಸರ್ ಅಲ್ಲಿ. ಹಾಂ ಸರ್. ಸೊ ಇದು D730 ಅಂತ ಹೇಳಿ ಕಾಯಿಲ್ ಮಾಡೆಲ್ ನಂಬರ್ ಇದೆ. ಸೊ ಈ ಥರ ಕಾಯಿಲ್ಸ್ನ
ನಮ್ಮಲ್ಲಿ ರೆಡಿಯಾಗಿ ಆಲ್ ಟೈಪ್ಸ್ ಆಫ್ ಕಾಯಿಲ್ಸ್ ರೆಡಿನಾಗಿ ಸಿಗತ್ತೆ ಸರ್ ನಿಮಗೆ. ಓಕೆ, ಸೊ ಕಾಯಿಲ್ಸ್ ನಿಮಗೆ ಕೊಡ್ತೀವಿ ಸರ್ ಇಮಿಡಿಯೇಟ್ಲಿ. ಯಾವುದು ತರಸ್ ಕೊಡ್ಬೇಕು ಸರ್ ಆ ಥರ ಇಲ್ಲ, ರೆಡಿನ ಇರುತ್ತೆ ಮ್ಯಾಕ್ಸಿಮಮ್ ವೆರೈಟಿ. ಓಕೆ, ಹಾಂ ಸರ್. ಆ್ಯಂಡ್ ಇದು ವಾಲ್ ಮೌಂಟಿಂಗ್ ಸ್ಟ್ಯಾಂಡ್ ಸರ್, ಎಲ್ಲರ ಇನ್ಸ್ಟಾಲೇಷನ್ ಮಾಡೋದಿದ್ರೆ ಆ ವಾಲ್ ಮೌಂಟಿಂಗ್ ಸ್ಟ್ಯಾಂಡ್ ನಮ್ಮಲ್ಲಿ ಸಿಗತ್ತೆ. ಈ ಥರ ಪಿನ್ಸ್ ಎಲ್ಲ ಸಿಗುತ್ತೆ, ಲೈಟಿಂಗ್ ಮಾಡೋರಿಗೆ ಯೂಸ್ ಆಗತ್ತಿವಲ್ಲ. ಸೊ ಇದನ್ನು ವೆರೈಟಿ ಆಗತ್ತೆ ಸರ್. ಸೊ ನಮ್ಮ ಸ್ಟಾಕಿಂಗ್ ಏನಿದೆ ಅದು ಫಸ್ಟ್ ಫ್ಲೋರಲ್ಲಿ ಇದೆ, ಅದನ್ನು ಸ್ವಲ್ಪ ಬೇಕಂದರೆ ಕವರ್ ಮಾಡೋಣ ಅಷ್ಟೇ. ಓಕೆ ಸ್ನೇಹಿತರೆ, ಇದೆಲ್ಲ ಏನಿದೆಲ್ಲ ಗುಡಾನ್ ಇದೆ ಇಲ್ಲಿ, ನಿಮ್ಗೆ ಎಲ್ಲ ಥರದ್ದು ಇಷ್ಟ ಆಗಿರುತ್ತೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್, ಸೊ ಇಲ್ಲೇನಾಗತ್ತೆ ಸರ್, ನಮ್ಮ ಈ ಸೆಕ್ಷನಲ್ಲಿ ಕಸ್ಟಮರ್ದ ಸ್ಪೀಕರ್ಸ್ ಚೂಸ್ ಮಾಡ್ತಾರೆ ಸರ್. ಹಾಂ ಸರ್. ಸೊ ಯಾವ ಥರ ಸ್ಪೀಕರ್ ಬೇಕು? ಹಾಂ ಸರ್. ಈಗ ಇದು ಒಂದು ವೆರೈಟಿ ಆಫ್ ಸ್ಪೀಕರ್, ಇದು 21 ಇಂಚ್ ಸ್ಪೀಕರ್ ಸರ್. ಹಾಂ ಸರ್. ಇಲ್ಲೇ ಸುಮಾರು ವೆರೈಟೀಸ್ ಸ್ಪೀಕರ್ ಇರ್ತಾವೆ ಸರ್. ಹೌದು. ಆ ಸ್ಪೀಕರ್ಸ್ನ ಸೆಲೆಕ್ಟ್ ಮಾಡಿದ ಮ್ಯಾಗ ಬಾಕ್ಸಲ್ಲಿ ಹಾಕ್ಕೊಡೋದು ನಮ್ದು ಜವಾಬ್ದಾರಿ ಇರತ್ತೆ ಸರ್. ಅದನ್ನು ಸೆಟ್ ಮಾಡಿ ಅದರ ಲೀಟರ್ ಎಲ್ಲ ಸೆಟ್ ಮಾಡಿ ನಾವು ನಿಮಗೆ ಕೊಡ್ತಾ ಇರ್ತೀವಿ ಸರ್. ಓಕೆ ಸರ್. ಎಸ್ ಸರ್. ಸೊ ಇನ್ನೊಂದು ಕ್ಯಾಟಗರಿ ಆಫ್ ಪ್ರಾಡಕ್ಟಲ್ಲಿ ನಮ್ಮ ಸ್ಟ್ಯಾಂಡ್ಸ್ ಕೂಡ ನಮ್ಮಲ್ಲಿ ಸಿಗತ್ತೆ ಸರ್. ಸೊ ಎಲ್ಲ ವೆರೈಟಿ ಆಫ್ ಸ್ಟ್ಯಾಂಡ್ಸ್ ಅವೈಲೇಬಲ್ ಇದಾವೆ. ಸೊ ಇದು ಲಾಸ್ಟಿಗೆ ನಾವು ಪ್ರಾಡಕ್ಟ್ ಫೈನಲ್ ಆಗಿದ ಮ್ಯಾಗ ಇವೆಲ್ಲ ಆಕ್ಸೆಸರೀಸಲ್ಲಿ ಬರತ್ತೆ ಸರ್. ಸ್ಟ್ಯಾಂಡು ಎಲ್ಲ ಆಕ್ಸೆಸರೀಸಲ್ಲಿ, ಕೇಬಲ್ಸು ಎಲ್ಲ ಆಕ್ಸೆಸರೀಸಲ್ಲಿ ಸಿಗತ್ತೆ ಸರ್. ಸೊ ಫ್ರೆಂಡ್ಸ್, ಲಾಸ್ಟ್ ಕ್ಯಾಟಗರಿ ನಮ್ಮಲ್ಲಿ ಇನ್ನೊಂದು ಕ್ಯಾಟಗರಿ ಏನಿದೆ ಅಂದರೆ ನಿಮ್ಮ ಪಾರ್ಟಿ ಬಾಕ್ಸಸ್, ನಿಮ್ಮ ಪರ್ಸ್ನಲ್ ಪಾರ್ಟಿ ಪ್ಲೇಸಸ್ಗೆ ಏನಾರ ಸ್ಪೀಕರ್ ಬಾಕ್ಸ್ ಬೇಕಂದರೆ ಇದು ನಮ್ದು ಇನ್ನೊಂದು ಕ್ಯಾಟಗರಿ ಇದೆ, ಲಾಸ್ಟ್ ಕ್ಯಾಟಗರಿ. ಸೊ ಇದರಲ್ಲಿ JBL ಅಂತ ಹೇಳಿ ಒಂದು ಬ್ರ್ಯಾಂಡ್ ಇದೆ. ಸೊ ಅದರದ್ದು ಒಂದು ಎಕ್ಸ್ಕ್ಲೂಸಿವ್ ಡೀಲರ್ಶಿಪ್ ಇದೆ ಸರ್ ನಮ್ಮಲ್ಲಿ ಪಾರ್ಟಿ ಬಾಕ್ಸಸಲ್ಲಿ. ಸೊ JBL ಅಲ್ಲಿ ಆಲ್ ಮಾಡೆಲ್ಸ್ ಸಿಗತ್ತೆ ನಿಮಗೆ. ಇದು ಕಾಂಪ್ಯಾಕ್ಟ್ ಮಾಡೆಲ್ ಸರ್, ಯೂಶ್ವಲಿ ನಮ್ಮ ಕಸ್ಟಮರ್ಸ್ ಕಾರ್ಲಲ್ಲಿ ಇಟ್ಕೊಳ್ಳಿಕ್ಕೆ ಆ್ಯಂಡ್ ಪಿಕ್ನಿಕ್ಸಿಗೆ ತೊಗೊಂಡು ಹೋಗಲಿಕ್ಕೆ ಇದನ್ನು ಭಾಳ ಈಸಿಯಾಗಿ ಸಿಂಪಲ್ ಆಗಿ ತೊಗೊಂಡು ಹೋಗ್ಬೋದು ಅಂತ ಹೇಳಿ ತೋರ್ತಿದ್ದಾರೆ. ಬ್ಲೂಟೂತ್ ಫೀಚರ್ ಇದೆ ಸರ್, ಲೈಟ್ ಇದೆ ಆ್ಯಂಡ್ ಸಪ್ರೇಟ್ ಮೈಕ್ರೋಫೋನ್ ಕನೆಕ್ಟ್ ಮಾಡ್ಕೋಬಹುದು. ಆ್ಯಂಡ್ ವಿತ್ ಮೈಕ್ರೋಫೋನ್ ಇದ್ದಿದ್ದು ಇಲ್ಲಿ ಮಾಡೆಲ್ಸ್ ಸಿಗತ್ತೆ ನಮ್ಮಲ್ಲಿ. ಸೊ ಕ್ಯಾರಿಯೋಕೆ ಮಾಡೆಲ್ಸ್ ಅಂತ ಕರಿತೀವಿ ಇದನ್ನ, ಪೋರ್ಟೇಬಲ್ ಟ್ರಾಲಿ ಸ್ಪೀಕರ್, ಆಕ್ಚುಲಿ ಇದರದ್ದು ಹೆಸರು ಇದೆ ಪೋರ್ಟೇಬಲ್ ಟ್ರಾಲಿ ಸ್ಪೀಕರ್. ಸೊ ಇದರಲ್ಲಿ ಎರಡು ಮೈಕ್ ಆ್ಯಂಡ್ ಬೇರೆ ಬೇರೆ ವ್ಯಾಟೇಜ್ ಅಲ್ಲಿ ನಿಮಗೆ ಸಿಗತ್ತೆ. ಸೊ ಈ ತರ ಪ್ರಾಡಕ್ಟ್ಸ್ ಏನಿದಾವೆ ನಿಮಗೆ ಸ್ಟಾರ್ಟಿಂಗ್ ಅಟ್ 5000 ಇಂದ ಸ್ಟಾರ್ಟ್ ಆಗತ್ತೆ. ಆ್ಯಂಡ್ ಈ ತರ ಪ್ರಾಡಕ್ಟ್ಸ್ ಏನು JBL ಬ್ರ್ಯಾಂಡ್ ನಾನು ನಿಮಗೆ ತೋರಿಸಿದೆ ಇದು 20,000 ಇಂದ ಸ್ಟಾರ್ಟ್ ಇದೆ. 20,000 ಇಂದ ಸ್ಟಾರ್ಟ್. ಸೊ JBL ಸ್ಪೀಕರ್ ಏನಿದೆ ಇದು 20,000 ಇಂದ ಸ್ಟಾರ್ಟ್ ಇದೆ ಸರ್. ಸೊ ಅದರಲ್ಲಿ ಬೇರೆ ಬೇರೆ ಮಾಡೆಲ್ಸ್ ಸಿಗತ್ತೆ. ಓಕೆ. ಸೊ ಅದೇ ತರ ನಮ್ಮಲ್ಲಿ ಇನ್ನೊಂದು ಕ್ಯಾಟಗರಿ ಆಫ್ ಸ್ಪೀಕರ್ ಸಿಗತ್ತೆ ಸರ್ ನಿಮಗೆ, ಆಕ್ಟಿವ್ ಸ್ಪೀಕರ್ ಅಂತ ಹೇಳಿ ಕರಿತೀವಿ. ಸೊ ಇದು ನಮ್ಮ ರೆಂಟಲ್ ಯಾರು ಮಾಡ್ತಾರ, ವೆಡ್ಡಿಂಗ್ ಫಂಕ್ಷನ್ಸ್ ಮಾಡ್ತಾರೆ, ಆರ್ಕೆಸ್ಟ್ರಾ ಮಾಡ್ತಾರೆ, ಅವರಿಗೆ ಆಂಪ್ಲಿಫೈರ್ ಸಪ್ರೇಟ್ ಮಿಕ್ಸರ್ ಸಪ್ರೇಟ್ ಬೇಡ ಅಂತ ಹೇಳ್ತಾರೆ. ಸೊ ಆ ಕಸ್ಟಮರ್ಸಿಗೆ ಬಿಲ್ಟ್ ಇನ್ 1000 ವ್ಯಾಟಿಂದು ಹೈ ಪವರ್ ಸ್ಪೀಕರ್ ಸರ್. ಸೊ ಅದು ಕೂಡ ನಮ್ಮಲ್ಲಿ ಸಿಗತ್ತೆ ಸರ್. ಸೊ ಇದರದ್ದು ಟ್ರೈನಿಂಗ್, ವೈರಿಂಗ್, ಕೇಬ್ಲಿಂಗ್, ಈ ಥರ ಸ್ಟ್ಯಾಂಡ್ಸ್ ಎವ್ರಿಥಿಂಗ್ ರೈಟ್ ಫ್ರಮ್ ಸ್ಟಾರ್ಟ್ ಟು ಎಂಡ್ ನಿಮಗೆ ಆಲ್ ಸೊಲ್ಯೂಷನ್ಸ್ನ ಸಿಗತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನಿಮಗೆ ಟೋಟಲ್ ಆಗಿ ಎಲ್ಲ ಐಟಮ್ನ ತೋರಿಸಿದ್ದೀವಿ, ಯಾಕಂದರೆ ನೀವು ನೋಡ್ತಾ ಇದ್ದಿಲ್ಲ ಇಷ್ಟೆಲ್ಲ ವೆರೈಟಿ ಇದೆ, ಇಷ್ಟೆಲ್ಲ ಇದಿದೆ. ಒಂದು ಸತ ಶಾಪಿಗೆ ವಿಸಿಟ್ ಕೊಡಿ, ನೀವು ನಿಮ್ಮ ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಎಲ್ಲ ಹೋಲ್ಸೇಲ್ದಲ್ಲಿ ಸಿಗತ್ತೆ. ನಿಮಗೆ ಬಿಸ್ನೆಸ್ ಮಾಡಬೇಕು, ನಿಮಗೆ ಈ ಥರ ಅಂಗಡಿ ಹಾಕ್ಬೇಕಂತೇಳಿದ್ರು ಅದು ಥರ ನಿಮಗೆ ಆಪ್ಷನ್ ಇರುತ್ತೆ. ಇಲ್ಲ ನಿಮ್ಮ ಮನೆಗೆ ನಿಮ್ಮ DJ ಎಲ್ಲ ನೀವು ಯೂಸ್ ಮಾಡಬೇಕಂತೇಳಿದ್ರೆ ಆ ಥರ ಆಪ್ಷನ್ನು ಇರುತ್ತೆ. ನಿಮಗೆ ಬಂದು ಇಲ್ಲೇ ವಿಸಿಟ್ ಕೊಡಿ, ಹೆಚ್ಚು ಮಾಹಿತಿ ನಿಮಗೆ ಬೇಕಂತೇಳಿದ್ರೆ ನಿಮ್ಮ ಮಾಹಿತಿನ ತೊಗೋಬೋದು. ಸ್ನೇಹಿತರೆ, ಡಿಸ್ಪ್ಲೇ ಮೇಲೆ ಏನು ನಂಬರ್ ಬರ್ತಾ ಇದೆಯಲ್ಲ ಸರ್, ನಂಬರ್ ಇದೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಲಾಸ್ಟಿಗೆ ಇವರು ವಿಸಿಟಿಂಗ್ ಕಾರ್ಡು ನಾನು ಕೊಡ್ತಾ ಇದ್ದೇನೆ, ಅದನ್ನು ಎಲ್ಲ ತೊಗೋಬೋದು. ಸ್ನೇಹಿತರೆ ನಮಸ್ತೆ ಸರ್. ನಮಸ್ತೆ ಸರ್. ಹಾಂ ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ರಘು ಅಂತ. ಓಕೆ, ಎಲ್ಲಿಂದ ಬಂದಿದ್ದೀರಾ ಸರ್? ನಾವಿಲ್ಲೇ ಹುಬ್ಳಿ ಸರ್. ಇಲ್ಲೇ ಲೋಕಲ್ ಹುಬ್ಳಿ? ಓಕೆ. ಇಲ್ಲೇ ಸರ್ವಿಸ್ ಎಲ್ಲ ಯಾವ ಥರ ಮಾಡ್ತಾರೆ ಸರ್? ಯಾಕಂದರೆ ನೀವು ಇಲ್ಲೇ ಬರ್ತಿರ್ತೀರಾ, ಮೆಟೀರಿಯಲ್ ಎಲ್ಲ ತೊಗೋತಿರ್ತೀರಾ, ಮತ್ತು ಸರ್ವಿಸ್ ಗಿರ್ವಿಸ್ ಕ್ವಾಲಿಟಿ ಯಾವ ಥರ ಇದೆ, ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ಮಾಹಿತಿನ ಕೊಡ್ಬಿಡಿ ಸರ್. ಸೊ ಫಸ್ಟ್ ಥಿಂಗ್ ಏನಂದರೆ, ಮೆಗಾಟ್ರಾನಿಕ್ ಅವರು ಎಲ್ಲ ಫಸ್ಟ್ ಜೆನ್ವನ್ ಐಟಮ್ ಎಲ್ಲ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾರೆ. ಆಮೇಲೆ ನಾವೆಲ್ಲ ಇವಾಗ ಯೂಶ್ವಲಿ ಎಲ್ಲರೂ ಬೆಂಗಳೂರು, ಮುಂಬೈ ಅಂತೆಲ್ಲ ಇದು ಮಾಡ್ತಾರೆ, ಬಟ್ ಅದಕ್ಕೆಲ್ಲ ನಾವು ಕಂಪೇರ್ ಮಾಡಿದರೆ ಅವ್ರಿಗಿಂತ ಕಮ್ಮಿ ಪ್ರೈಸಿಂಗ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇಲ್ಲೇ ಹುಬ್ಳಿಯಲ್ಲಿ ಸಿಗುತ್ತೆ? ಇಲ್ಲೇ ಮೆಗಾಟ್ರಾನಿಕ್ ಅಲ್ಲಿ ಸಿಗುತ್ತೆ. ಆಮೇಲೆ ಏನೋ ಇದ್ರೂ ನಿಮಗೆ ಕನ್ಫ್ಯೂಷನ್ ಇದ್ರೆ ಅವ್ರ ಕನ್ಫ್ಯೂಷನ್ ನಿಮ್ಗೆ ಕ್ಲಿಯರ್ ಮಾಡ್ತಾರೆ, ಈ ಮೆಟೀರಿಯಲ್ ಹಿಂಗಿದೆ, ನೀವು ಇದನ್ನು ಹಾಕಿ. ಆಮೇಲೆ ನಿಮ್ಗೆ ಏನು ಬಜೆಟ್ ಇರುತ್ತೆ ಆ ಬಜೆಟಲ್ಲಿ ಅಫೋರ್ಡೇಬಲ್ ಅಲ್ಲಿ ನಿಮಗೆ ಏನು ಐಟಮ್ ಬೇಕು, ಯಾವ ಕ್ವಾಲಿಟಿ ಬರುತ್ತೆ ಅದನ್ನು ಕೊಡ್ತಾರೆ. ಎಸ್, ಎಕ್ಸಾಕ್ಟ್ಲಿ. ಓಕೆ. ಯಾಕಂದ್ರೆ ಮತ್ತೆ ಸ್ವಲ್ಪ ಈ ಸ್ಪೀಕರ್ದಲ್ಲಿ ಅಂದ್ರೆ ಭಾಳ ತುಂಬ ವೆರೈಟಿ ಬರುತ್ತೆ. ಹೌದು. ಯಾಕಂದ್ರೆ ನಮ್ಮ ವ್ಯೂವರ್ಸ್ ಎಲ್ಲ ಕೇಳ್ತಿರ್ತಾರೆ,
ಸರ್ ನಾವು ಫೋನ್ದಲ್ಲಿ ಕೇಳ್ತಿರ್ತಾರೆ ಸರ್ ಇದು ವ್ಯಾಟ್ ಎಷ್ಟು ಏನು ಅಂಥೇಳಿ ಕಂದ್ರೆ ಅಲ್ಲಿ ಫೋನ್ದಲ್ಲಿ ಕೇಳ್ತಿರ್ತಾರೆ ಸರ್ ಇದು ವ್ಯಾಟ್ ಎಷ್ಟು ಎಷ್ಟು ವ್ಯಾಟ್ ಎಷ್ಟು ರೇಟ್ ಅಂಥೇಳಿ ಅವ್ರು ಅಲ್ಲಿ ಫೋನ್ದಲ್ಲಿ ಕೇಳಬೇಕೇನು ಇಲ್ಲಿ ವಿಸಿಟ್ ಮಾಡ್ಬೇಕು ಸರ್ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡಿ ಸರ್ ಹೇಳಿ ಸರ್ ಸರ್ ನೀವು ಒನ್ ಟೈಮು ಇಲ್ಲೇ ಮೆಗಾಟ್ರಾನಿಕ್ಸ್ ಒನ್ ಟೈಮ್ ವಿಸಿಟ್ ಮಾಡಿದರೆ ನಿಮಗೆ ವೇರಿಯಸ್ ಆಫ್ ವೆರೈಟೀಸ್ ಇರುತ್ತೆ ಆಮೇಲೆ ಒಂದು ಬಿಟ್ಟು ಹತ್ತು ಐಟಮ್ ನಿಮಗೂ ನೋಡೋಕ್ಕೆ ಸಿಗುತ್ತೆ ಹೌದು ಸರ್ ನಿಮ್ಮ ಪ್ರೈಸಿಂಗ್ ಎಲ್ಲ ಕಂಪ್ಯಾರಿಸನ್ ನೀವು ಮಾಡ್ಕೋಬೋದು ಹೌದು ಸರ್ ಮಾಡಿ ನಿಮಗೆ ತಗೋಬೋದು ಯಾಕಂದರೆ ಈಗ ಒಂದೇ ಐಟಮ್ ಇರಲ್ಲ ಯಾಕಂದರೆ ಈಗ 1000 ವ್ಯಾಟ್ ಕೇಳಿದಂದ್ರೂ 1000 ವ್ಯಾಟ್ ಒಳಗೆ ಸುಮಾರು ವೆರೈಟಿ ಇದಾವೆ ಸರ್ ಸುಮಾರು ಸ್ಪೀಕರ್ ಅದಾವೆ ಸುಮಾರು ಕ್ವಾಲಿಟಿ ಅದಾವೆ ಸುಮಾರು ಬ್ರ್ಯಾಂಡ್ ಅದಾವೆ ನಾವು ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ಬೋದು ಯಾಕಂದರೆ ಕೇಳಿದಾನೆ ಅಲ್ಲೇ ಫೋನ್ದಲ್ಲಿ ಬಟ್ ಇಲ್ಲೇ ವಿಸಿಟ್ ಮಾಡಿದಂದ್ರೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಏನಾಗುತ್ತೆ ಅನುಕೂಲ ಆಗುತ್ತೆ 1000 ವೆರೈಟಿ ಇದಾವೆ ಅದೆಲ್ಲ ನೋಡ್ಕೋಬೋದು ಎಲ್ಲ ಬ್ರ್ಯಾಂಡ್ ನೋಡ್ಕೋಬೋದು ಯಾವ್ಯಾವ ಬ್ರ್ಯಾಂಡ್ ಇದಾವೆ ಯಾವ ಕ್ವಾಲಿಟಿ ಇದಾವೆ ಯಾವ ಸೌಂಡ್ ಇದಾವೆ ಅವರೆಲ್ಲ ಇನ್ಫಾರ್ಮೇಷನ್ ಇಲ್ಲೇ ಬಂದರೆ ಸಿಗತ್ತೆ ಸರ್ ಇದಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ನೀವು ಸರ್ ಒನ್ ಟೈಮ್ ಅವರು ಬಂದು ವಿಸಿಟ್ ಮಾಡಿದರೆ ಅವ್ರಿಗೆ ಗೊತ್ತ ಒನ್ ಟೈಮ್ ಅವ್ರು ವಿಸಿಟ್ ಮಾಡಿದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ವೆರೈಟಿ ಇದ್ದಾವೆ ಎಷ್ಟು ಟೈಪ್ ಆಫ್ ಎಲ್ಲ ಅವ್ರು ಇವಾಗ ಸ್ವಲ್ಪ ಜನ ಕೇಳ್ತಾರೆ ಆ ಪ್ರೆಷರ್ ಮಿಡ್ ಈ ಪ್ರೆಷರ್ ಮಿಡ್ ಅಂತ ನೀವು ಮೆಗಾಟ್ರಾನಿಕ್ ಒನ್ ಟೈಮ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಒನ್ ಬಿಟ್ 10 ವೆರೈಟೀಸ್ ಟಕ್ ಪ್ರೆಷರ್ ಮಿಡ್ ಆಗಲಿ HFs ಆಗಲಿ ಲೋ ಸ್ಪೀಕರ್ಸ್ ಆಗಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಸರ್ ಒನ್ ಟೈಮ್ ವಿಸಿಟ್ ಮಾಡಿ ನಿಮ್ಗೆ ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ಹೆಂಗೆ ಏನು ಅಂತ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಸರ್ ರಮೇಶ್ ಸರ್ ರಮೇಶ್ ನಾಯ್ಕ್ ಸರ್ ಓಕೆ ಎಲ್ಲಿಂದ ಬಂದಿದ್ದೀರಾ ಸರ್ ನಾವು ದಾವಣಗೆರೆ ಬಂದಿದ್ದೀವಿ ಸರ್ ಓಕೆ ದಾವಣಗೆರೆಯಿಂದ ಬಂದಿದ್ದೀರಾ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಬರ್ತಾ ದಾವಣಗೆರೆ 10 ಕಿಲೋಮೀಟರ್ ಲಕ್ಷ್ಮೀಪುರ ಸರ್ ಓಕೆ ಅಲ್ಲಿಂದ ಬಂದಿದ್ದೀರಾ ಸರ್ ಓಕೆ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಬರ್ತಾ ಇದು ಇಲ್ಲಿ ಬಂತು ಒಂದು 5-6 ವರ್ಷದ ಸರ್ ನಾವು ಬರ್ತಾ ಇರೋದು ಓಕೆ ಯಾವ ಥರ ಇದೆ ಸರ್ ಸರ್ವಿಸ್ ಎಲ್ಲ ಕ್ವಾಲಿಟಿ ಯಾವ ಥರ ಭಾರಿ ಕ್ವಾಲಿಟಿ ಇದೆ ಸರ್ ಭಾರಿ ಚೆನ್ನಾಗಿದೆ ಮೆಗಾಸ್ಟ್ರಾನಿಂಗ್ ಅಂದರೆ ಇಲ್ಲಿ ಹೆಸರಿದೆ ಎಲ್ಲ ಕಡೆ ಎಲ್ಲ ಕಡೆ ಇದೆ ಸರ್ ಬಂದರೆ ಇಲ್ಲೇ ಬರೋದು ನಾವು ಏನು ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲೇ ಬಂದು ಮಾಡೋದು ಸರ್ ನಾವು ಓಕೆ ಯಾಕಂದರೆ ಇಲ್ಲೇ ಬಂತಂದ್ರೆ ನಮ್ಮ ವ್ಯವಸ್ಥೆ ಏನು ನೋಡ್ತಾ ಇದ್ದಾರಲ್ಲ ಅವರು ಎಲ್ಲರೂ ಇಲ್ಲೇ ಬಂದು ವಿಸಿಟ್ ಮಾಡ್ಬೋದು ಸರ್ ಮಾಡ್ಬೋದು ಸರ್ ಅವ್ರಿಗೆ ಏನಾದ್ರು ಈಗ ಸೌಂಡ್ ಸಿಸ್ಟಮ್ ಒಂದು ಒಳ್ಳೇದು ಒಂದು ಹೊಸ ಬಿಸ್ನೆಸ್ ಮಾಡ್ತಾರೆ ಏನಿದ್ರು ನಾವು ಫೋನ್ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ ಸರ್ ಬಂದು ಏನಿದ್ರು ಪಾರ್ಸಲ್ ಬೇಕಂದ್ರೆ ನಮಗೆ ಕಳಿಸ್ತಾರೆ ಏನು ಬೇರೆ ರೆಸ್ಪಾನ್ಸ್ ಮಾಡಿ ಕೊಡ್ತಾರೆ ಸರ್ ಓಕೆ ಫಸ್ಟ್ ನಮ್ಮ ವ್ಯವಸ್ಥೆ ಅಲ್ಲೇ ಫೋನ್ದಲ್ಲಿ ಕೇಳಬೇಕೇನು ಇಲ್ಲಿ ವಿಸಿಟ್ ಮಾಡ್ಬೇಕು ಸರ್ ನಾವು ಇದು ವಿಸಿಟ್ ಮಾಡಿದ್ರೆ ಒಳ್ಳೇದು ಸರ್ ಫಸ್ಟ್ ಬಂದು ಹಾಂ ಯಾಕಂದ್ರೆ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಎಲ್ಲ ಅವ್ರಿಗೆ ನೋಡಕ್ಕೆ ಸಿಗತ್ತೆ ಎಲ್ಲನೂ ಕ್ಲಿಯರ್ ಆಗತ್ತೆ ಇಲ್ಲಿ ಬಂತಂದ್ರೆ ಅಲ್ಲಿ ಅವ್ರ ಮನೆಯಲ್ಲಿ ಕುಂತು ಫೋನ್ದಲ್ಲಿ ಮಾತಾಡೋದು ಒಳ್ಳೇದ ಏನು ಇಲ್ಲೇ ಬಂದು ಇಲ್ಲೇ ಬಂದು ಪರ್ಚೇಸ್ ಮಾಡಿ ನೋಡಿಕೊಂಡು ತೊಗೊಂಡು ಹೋದ್ರೆ ನೋಡಿದರೆ ಒಳ್ಳೇದಾಗುತ್ತೆ ಸರ್ ಯಾಕಂದ್ರೆ ಎಲ್ಲ ತರದ್ದು ವೆರೈಟಿ ನೋಡಕ್ಕೆ ಸಿಗುತ್ತೆ ಎಲ್ಲ ತರ ಕ್ವಾಲಿಟಿ ನೋಡಕ್ಕೆ ಸಿಗುತ್ತೆ ಎಲ್ಲ ತರದ್ದು ವ್ಯಾಟು ಸಿಗುತ್ತೆ ಯಾವ ಕ್ವಾಲಿಟಿ ಬೇಕಾ ಸಿಗುತ್ತೆ ಸರ್ ಎಲ್ಲ ತರದ್ದು ಸಿಗುತ್ತೆ ಸರ್ ಇಲ್ಲಿ ಸರ್ವಿಸ್ ಗಿರ್ವಿಸ್ ಯಾವ ತರ ಕೊಡ್ತಾರೆ ಸರ್ ನಿಮಗೆ ಈಗ ನಮಗೆ ಏನಿದ್ರು ಇಲ್ಲಿ ಬಂದು ಸರ್ವಿಸ್ ಇದ್ರೆ ಏನೋ ಇಲ್ಲಿ ತಂದು ಕೊಟ್ಟರೆ ಏನಿದ್ರು ನಮಗೆ ಮಾಡ್ಕೊಡ್ತಾರೆ ಸರ್ ಮಾಡ್ಕೊಡ್ತಾರೆ ಆ ತರ ಏನು ಇಲ್ಲ ಸರ್ ಬಸ್ ಅಲ್ಲಿ ಯಾಕೆ ಕೊಟ್ಟರು ಹಾಕಿ ನಮಗೆ ಕಳಿಸ್ತಾರೆ ಸರ್ ಹಾಕಿ ಮತ್ತೆ ರಿಟರ್ನ್ ಕಳಿಸ್ತಾರೆ ಸರ್ ಓಕೆ ಆ ತರ ಸರ್ವಿಸ್ ಅಂದ್ರೆ ಎಲ್ಲ ಕರೆಕ್ಟ್ ಇದೆ ಮಾಡ್ತಾರೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್